ಹೋಗೋ ಸಮಯದಲ್ಲಿ ಯಾಕಂದ್ರೆ ಇಲ್ಲಿ ಹೊರಗಡೆ ಡಿಸ್ಟರ್ಬೆನ್ಸ್ ಭಾರಿ ಅಂದ್ರೆ ಭಾರಿ ಇತ್ತು, ಅದಕ್ಕೋಸ್ಕರ ಜೊತೆಗೆ ಬೇಗ ಬೇಗ ಜಾಯ್ನ್ ಆದವರು ಕಮೆಂಟ್ ಹಾಕಿ. ನಿಮಗೆ ಸರಿಯಾಗಿ ಕೇಳ್ತಿದೆ ಅಂದರೆ ನಾನೀಗ ಶುರು ಮಾಡಿಬಿಡ್ತೀನಿ ಇವತ್ತಿನ ಕಾನ್ಸೆಪ್ಟನ್ನು. ಇವತ್ತು ನಾವು ಕಲಿಯುವಂಥದ್ದು ಕೇವಲ ಕಾರ್ನಾಟಿಕ್ ವಾರ್ಡ್ಸ್, ಮೂರು ಕಾರ್ನಾಟಿಕ್ ವಾರ್ಡ್ಸ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ನಂತರ ನಾಳೆನ ಎಪಿಸೋಡ್ನಲ್ಲಿ ನಾವು ಈ ಲೆಸನನ್ನು ಮುಗಿಸ್ಬೋದು. ಹಾಗಾಗಿ ಇವತ್ತು ಹೆಚ್ಚಿಗೆ ಇಟ್ಕೊಂಡಿಲ್ಲ, ಲೇಟಾಗಿದ್ದಕ್ಕೋಸ್ಕರ ಕೇವಲ ಮೂರೇ ಮೂರು ಕರ್ನಾಟಿಕ್ ವಾರ್ಡ್ಸ್. ಜೊತೆಗೆ ಹೈದರಾಬಾದ್ ನಿಜಾಮ್ಸ್ ಯಾರ್ಯಾರು, ಕರ್ನಾಟಿಕ್ ನವಾಬ್ ಯಾರ್ಯಾರು, ಅವರ ಮತ್ತು ಈ ಕರ್ನಾಟಿಕ್ ವಾರ್ಗಳಲ್ಲಿದ್ದಂಥ ರಿಲೇಷನ್ ಏನು, ಇವುಗಳನ್ನು ನಾವು ನೋಡ್ತೀವಿ. ಅದಕ್ಕೋಸ್ಕರ ಬೇಗ ಬೇಗ ಜಾಯ್ನ್ ಆದವರು ಕಮೆಂಟ್ ಹಾಕಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಬೇಗ ಕಮೆಂಟ್ ಹಾಕಕ್ಕೆ ಬರ್ತಾಯಿತ್ತ ಇಲ್ಲ? ಒಂದೊಂದು ಸಾರಿ ಏನೇನೋ ಆಗಿರುತ್ತೆ ಕನೆಕ್ಷನ್. ಓಕೆ ಓಕೆ ಇರಲಿ. ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಸ್ನೇಹಿತರೆ, ನೀವು ಹೇಳದಂತೆ ಟೆನ್ಷನ್ ಸ್ಟೇಟ್ನ ಸೋಷಿಯಲ್ ಸೈನ್ಸ್ ಅಲ್ಲಿರುವಂಥ ಹಿಸ್ಟ್ರಿಯನ್ನು ಶುರು ಮಾಡಿದ್ದೀನಿ. ಪ್ರತಿ ವಾರ ಒಂದು ಎರಡು ಮೂರು ದಿನ ನಿಮ್ಮ ಸ್ಟೇಟಿನ ವಿಡಿಯೋಗಳನ್ನು ನಾನು ಮಾಡ್ತೀನಿ ಲೈವ್ ಆಗಿ, ಸಂಜೆ 5:30-6 ಆಗುತ್ತೆ. ಓಕೆ, ನಂತರ ಉಳಿದಂಥ ದಿನಗಳಲ್ಲಿ CBSE ಸೋಷಿಯಲ್ ಸೈನ್ಸ್ ಅನ್ನು ಸಹ ನಾನು ಟಚ್ ಮಾಡ್ತೀನಿ. ಓಕೆ ಬನ್ನಿ ಸ್ನೇಹಿತರೆ, ಇವತ್ತು ಈ ಫಸ್ಟ್ ಲೆಸನ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಇದು 10th ಸ್ಟ್ಯಾಂಡರ್ಡ್ ನಲ್ಲಿರುವಂತಹ ಅಂದ್ರೆ 10th ಸ್ಟೇಟ್ ಸಿಲೆಬಸ್, ಇದಕ್ಕಿರುವಂತಹ ಫಸ್ಟ್ ಲೆಸನ್. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋದು ಈ ಲೆಸನ್ ನಲ್ಲಿ ಇರುವಂತಹ ಪಾರ್ಟ್ ಅಂದ್ರೆ ಇದೇ ಕರ್ನಾಟಿಕ್ ವಾರ್ಸ್. ಇಲ್ಲಿ ನಾಸರ್ ಜಂಗ್ ಯಾರು, ಮುಜಾಫರ್ ಜಂಗ್ ಯಾರು, ಸವಲತ್ ಜಂಗ್ ಯಾರು, ದೋಸ್ತ್ ಅಲಿ ಯಾರು, ಅನ್ವರುದ್ದೀನ್ ಯಾರು, ಮೊಹಮ್ಮದ್ ಅಲಿ ಯಾರು, ಚಾನ್ ಸಾಹೇಬ್ ಯಾರು, ಅವ್ರವ್ರು ಯಾಕೆ ಹೊಡೆದಾಡ್ಕೊಂಡ್ರು, ಅವ್ರು ಯಾಕೆ ಹೊಡೆದಾಡ್ಕೊಂಡು ಸತ್ರು, ನಮಗೆ ಯಾಕೆ ಆ ಟೆನ್ಷನ್ ಇಟ್ಟರ, ಇದೆಲ್ಲ ಕನ್ಫ್ಯೂಸ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಇದಿಷ್ಟು ಕರ್ನಾಟಿಕ್ ವಾರ್ಸ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಅಲ್ಲಿ ಏನೇನು ನಡೀತು ಅನ್ನೋದನ್ನ ಪಾಯಿಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಈ ಹೈದರಾಬಾದ್ ಮತ್ತು ಕರ್ನಾಟಕ ರೀಜನಲ್ಲಿ ಇದ್ದಂಥ ಪ್ರಾಬ್ಲಮ್ಸ್ ಏನೇನು, ಅಲ್ಲಿ ಯಾರ್ಯಾರಿದ್ರು ಅನ್ನೋದನ್ನು ಸಹ ನಿಮಗೆ ಕ್ಲಾರಿಟಿ ಕೊಡ್ತೀವಿ. ಸ್ನೇಹಿತರೆ, ಇಷ್ಟನ್ನೇ ಇವತ್ತು ಕಲಿಯೋಣ. ಎಷ್ಟು ಬೇಗ ವಿಡಿಯೋ ಮುಗಿದ್ರು ತೊಂದರೆ ಇಲ್ಲ. ಓಕೆ, ಈಗ ನೋಡಿ, ಹಿಂದಿನ ಎಪಿಸೋಡ್ನಲ್ಲಿ ನಾವು ಎಲ್ಲ ಈ ಇಂಪಾರ್ಟೆಂಟ್ ಆಗಿರುವಂತಹ ಯುರೋಪಿಯನ್ ಟ್ರೇಡಿಂಗ್ ಕಂಪನೀಸ್ ಬಗ್ಗೆ, ಆ ನೇಷನ್ಸ್ಗಳ ಬಗ್ಗೆ, ಆ ಕಂಪನೀಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ನೆಕ್ಸ್ಟ್ ಏನಂದ್ರೆ, ಅಲ್ಲಿದ್ದಂತಹ ಡಚ್ ಮತ್ತು ಪೋರ್ಚುಗೀಸ್ ಇವರು ಮೊದಲೇ ಬಂದಿದ್ರು ಸಹ ಏನಾದರೂ ಇವರ ಒಂದು ಇಂಪಾರ್ಟೆನ್ಸ್ ಕಡಿಮೆ ಆಯಿತು. ಡಚ್ ಅಂಡ್ ಪೋರ್ಚುಗೀಸ್ ದೇ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್. ಆಸ್ ದೇ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್, ಇಲ್ಲಿ ಸ್ವಲ್ಪ ಏನೋ ಸೆಟ್ಟಿಂಗ್ ಸ್ವಲ್ಪ ಚೇಂಜ್ ಆಗಿದೆ, ಅದಕ್ಕೋಸ್ಕರ ಅವರ ಇಂಪಾರ್ಟೆನ್ಸ್ ಕಳ್ಕೊಂಡ್ರು. ಆಸ್ ದೇ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್, ವಾಟ್ ಹ್ಯಾಪೆಂಡ್, ದೇ ಸ್ಟಾರ್ಟೆಡ್ ಟು ಲೀವ್ ಆರ್ ದ ಲೀವ್ ಇಂಡಿಯಾ ಅನ್ನೋದಕ್ಕಿಂತ ದೇ ವರ್ ಲಿಮಿಟೆಡ್ ಟು ಸಮ್ ಪಾರ್ಟ್ಸ್ ಆಫ್ ಇಂಡಿಯಾ, ಹ್ಯಾವ್ ಅಂಡರ್ಸ್ಟುಡ್. ಹಾಗಾಗಿ ಇಲ್ಲಿ ಉಳಿದಂಥವ್ರು ಯಾರು, ಫ್ರೆಂಚ್ ಆ್ಯಂಡ್ ಇಂಗ್ಲಿಷ್, ದೀಸ್ ವರ್ ದ ಟೂ ಪೀಪಲ್, ಆರ್ ಟೂ ಈಸ್ಟ್ ಇಂಡಿಯಾ ಕಂಪನೀಸ್ ವಿಚ್ ಸ್ಟಾರ್ಟೆಡ್ ಟು ಫೈಟ್ ಫಾರ್ ಹ್ಯಾವಿಂಗ್ ಡಾಮಿನೇಷನ್ ಇಂಡಿಯಾದಲ್ಲಿ. ನಾವು ಡಾಮಿನೇಟ್ ಆಗಬೇಕು, ದೇ ವಾಂಟ್ ಟು ಕಂಟ್ರೋಲ್ ದ ಪೊಲಿಟಿಕಲ್ ಪವರ್ ಆಲ್ಸೋ ಇನ್ ಇಂಡಿಯಾ, ಏನು ಪೊಲಿಟಿಕಲ್ ಪವರ್ ಅನ್ನು ಸಹ ಇಂಡಿಯಾದಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಅವರು ಶುರು ಮಾಡಿದರು. ಯಾರ್ಯಾರು, ಇಂಗ್ಲಿಷ್ ಮತ್ತು ಫ್ರೆಂಚ್. ಬಿಕಾಸ್ ಆಫ್ ದಿಸ್ ಓನ್ಲಿ 3 ಕರ್ನಾಟಿಕ್ ವಾರ್ಸ್ ಟು ಪ್ಲೇಸ್. ಹಾಗಾದ್ರೆ ಮೊದಲು ಈ ಕರ್ನಾಟಿಕ್ ವಾರ್ಸ್ ಯಾಕೆ ಆದವು ಅಂತ ನೋಡೋಣ. ಒಂದನೇ ರೀಸನ್ ಏನು, ದ ಫಸ್ಟ್ ರೀಸನ್ ಇಸ್ ಫ್ರೆಂಚ್ ಅಂಡ್ ಇಂಗ್ಲಿಷ್ ದೇ ವರ್ ಹ್ಯಾವಿಂಗ್ ಮೋರ್ ಕಾಂಪಿಟೀಷನ್ ಟು ಕಂಟ್ರೋಲ್ ಇಂಡಿಯನ್ ಪಾಲಿಟಿಕ್ಸ್. ಇದು ಒಂದೇನು. ಎರಡನೇದು ಏನಂದ್ರೆ, ಇನ್ ದಿಸ್ ಕರ್ನಾಟಿಕ್ ರೀಜನ್ ಆಸ್ ವೆಲ್ ಆಸ್ ಇನ್ ಹೈದರಾಬಾದ್ ರೀಜನ್ ದೇರ್ ವಾಸ್ ನೋ ಪ್ರಾಪರ್ ರೂಲಿಂಗ್, ಮೀನ್ಸ್ ಅಲ್ಲಿ ಕರೆಕ್ಟ್ ಆಗಿ ಒಬ್ರು ರೂಲ್ ಮಾಡ್ತಿದ್ರು ಅಂತ ಇದ್ದಿಲ್ಲ. ದೇರ್ ವಾಸ್ ಕಾಂಪಿಟೀಷನ್ ಫಾರ್ ರೂಲಿಂಗ್, ರೂಲ್ ಮಾಡ್ತಿದ್ರು ಚೆನ್ನಾಗಿ ಮಾಡ್ತಿರ್ಬೋದಾದ್ರೆ ದೇರ್ ವಾಸ್ ಕಂಟಿನ್ಯೂಸ್ ಕಾಂಪಿಟೀಷನ್, ಕಾನ್ಸ್ಪರಸೀಸ್ ಕಾಂಪಿಟೇಷನ್ ನಡೀತಿತ್ತು. ಒಬ್ರು ಇನ್ನೊಬ್ರನ್ನ ತೆಗೆದು ನಾವು ರಾಜರಾಗಬೇಕಂತ ನಡೀತಿತ್ತು. ಈ ರೀತಿ ಹೈದರಾಬಾದ್ನಲ್ಲಿ ಯಾರ ಮಧ್ಯೆ ನಡೀತಿತ್ತು ಮತ್ತು ಈ ಕರ್ನಾಟಕ ರೀಜನಲ್ಲಿ ಯಾರ್ಯಾರ ಮಧ್ಯೆ ಜಗಳಗಳು ನಡೀತಿದ್ವು, ಯಾರ್ಯಾರ ಮಧ್ಯೆ ಕಾಂಪಿಟೇಷನ್ ಇತ್ತು ನವಾಬ್ ಅಥವಾ ನಿಜಾಮ್ ಆಗೋದಕ್ಕೆ. ಇದನ್ನು ಮೊದಲಿಗೆ ಅರ್ಥ ಮಾಡ್ಕೊಂಡ್ರೆ ನಮಗೆ ಈ ಕರ್ನಾಟಕ ವಾರ್ಸ್ ಬಗ್ಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಮೊದಲಿಗೆ ಹೈದರಾಬಾದ್ ಬರೋಣ. ಬನ್ನಿ ಹೈದರಾಬಾದ್.
ಯಾರಾದ್ರ ಈ ಹೈದರಾಬಾದ್ನಲ್ಲಿ ಹೈದರಾಬಾದಿನ ನಿಜಾಮ ಅಸಫ್ ಜಾ ಅವನು 1724ನಲ್ಲಿ ಹೈದರಾಬಾದ್ನ ಒಂದು ಕಿಂಗ್ಡಮ್ ಅಂತ ಇಂಡಿಪೆಂಡೆಂಟ್ ರೂಲರ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾನೆ. ಯಾರು? ಹೈದರಾಬಾದ್ ನಿಜಾಮ್. ಆಕ್ಚುಲಿ ಹಿ ವಾಸ್ ಸಬಾರ್ಡಿನೇಟ್ ಆಫ್ ಹೂಮ್? ಹಿ ವಾಸ್ ಸಬಾರ್ಡಿನೇಟ್ ಆಫ್ ಮೊಘಲ್ಸ್. ಮೊಘಲ್ಸ್ನ ಸಬಾರ್ಡಿನೇಟ್ ಆಗಿದ್ದ. ಆದರೆ ಮೊಘಲ್ಸ್ ಯಾವಾಗ ವೀಕ್ ಆದರೂ ಇವನು ಏನು ಮಾಡ್ತಾನೆ, ನಾನೇ ಇಂಡಿಪೆಂಡೆಂಟ್ ರೂಲರ್ ಆಫ್ ಸೌತ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾನೆ. ಯಾರು? ಅಸಫ್ ಜಾ. ಇವನು ಭಾಳ ಪವರ್ಫುಲ್ ಆಗ್ತಾನೆ. ಏನು ಬರೋದು ಸೈನ್ಗೋಸ್ಕರ ಅಷ್ಟೇ ಮೊಘಲ್ಸ್ ನಿಟ್ಕೊಂಡಿರ್ತಾರೆ, ಅಷ್ಟು ಮಟ್ಟಿಗೆ ಇವನೇ ಎಲ್ಲ ಡಿಸಿಷನ್ ತಗೊಳಕ್ಕೆ ಶುರು ಮಾಡ್ಬಿಡ್ತಾನೆ ಹೈದರಾಬಾದ್ನಾಗೆ. ಅರ್ಥ ಆಯ್ತಾ ಸ್ನೇಹಿತರೆ? ಆಮೇಲೆ ಈ ಕರ್ನಾಟಕ ರೀಜನ್, ಹೈದರಾಬಾದ್ ನಿಮ್ಗೆ ಗೊತ್ತು, ಆಂಧ್ರ ಪ್ರದೇಶ, ಹೈದರಾಬಾದ್ ಅದ್ರ ಕೆಳಗಡೆ ತಮಿಳ್ನಾಡು ರೀಜನ್ ಅಂಡ್ ಸಮ್ ಪಾರ್ಟ್ ಆಫ್ ಕರ್ನಾಟಕ ಅಂಡ್ ಮೇಜರ್ ಪಾರ್ಟ್ ಆಫ್ ತಮಿಳ್ನಾಡು, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಕರ್ನಾಟಕ. ಕರ್ನಾಟಕ ಅಂದ್ರೆ ಇವತ್ತಿನ ಕರ್ನಾಟಕ ಅಂತಂದೆ ಅಲ್ಲ, ಮೇಜರ್ ಪಾರ್ಟ್ಸ್ ಆಫ್ ತಮಿಳ್ನಾಡು ಆರ್ ಆಲ್ಸೋ ನೋನ್ ಆಸ್ ಕರ್ನಾಟಕ. ಅರ್ಥ ಆಯ್ತಾ ಸ್ನೇಹಿತರೆ? ಕರ್ನಾಟಕ ಅಂತ ಅದನ್ನು ಅಂತಂದ್ರು ನೋಡಿ ಎಷ್ಟು ಕರ್ನಾಟಕ ಕಳ್ಕೊಂತ ಬಂದೀವಿ. ಓಕೆ, ಅದನ್ನು ಸಹ ಕರ್ನಾಟಕ ಅಂತಿದ್ರು. ಆ ಕರ್ನಾಟಕ ರೀಜನ್ನಲ್ಲಿ ಅಂದ್ರೆ ಇದನ್ನ ನಾವು ಸೌತ್ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ಮಾಡಿ ಏನ್ ಲಾಸ್ ಆಗುತ್ತೆ ನೋಡಕ್ ಕಾಣಲ್ಲ, ಅದು ಸುಧಾರಿಸ್ಬೇಕು ನಮ್ಮ ಹುಡುಗರು. ಇಲ್ಲಿ ಈ ಹೈದರಾಬಾದ್ ಈ ರೀಜನ್ನ ಯಾರು ರೂಲ್ ಮಾಡ್ತಿದ್ರು? ಈ ನಿಜಾಮ ರೂಲ್ ಮಾಡ್ತಿದ್ದ. ಜೊತೆಗೆ ಇದು ಸಹ ಕೆಳಗಡೆ ಇರುವಂತ ಕರ್ನಾಟಕ ರೀಜನ್ ಇದು ಸಹ ಯಾರ ಅಂಡರ್ ನಲ್ಲೇ ಇತ್ತು? ಇಟ್ ವಾಸ್ ಆಲ್ಸೋ ಅಂಡರ್ ದ ಕಂಟ್ರೋಲ್ ಆಫ್ ಹೂಮ್? ಇದು ಸಹ ಈ ಹೈದರಾಬಾದ್ ನಿಜಾಮನ ಅಂಡರ್ ನಲ್ಲೇ ಇತ್ತು. ಈ ಕರ್ನಾಟಕ ರೀಜನ್ ಅಂದ್ರೆ ಇದು ಮದ್ರಾಸ್ ಅಥವಾ ಈ ತಮಿಳ್ನಾಡು ರೀಜನ್, ಸಮ್ ಪಾರ್ಟ್ಸ್ ಆಫ್ ಕರ್ನಾಟಕ ಬಟ್ ಮೇಜರ್ ಪಾರ್ಟ್ಸ್ ಆಫ್ ತಮಿಳ್ನಾಡು, ಇವು ಸಹ ಇವನ ಅಂಡರ್ ನಲ್ಲೇ ಇತ್ತು. ಇಲ್ಲಿ ಯಾರನ್ನ ಅವನು ಅವನ ಸಬಾರ್ಡಿನೇಟ್ ಆಗಿ ರೂಲ್ ಮಾಡೋದಕ್ಕೆ ಬಿಡ್ತಾನೆ ಅಥವಾ ಫ್ಯೂಡಿಟರಿ ಆಗಿ ರೂಲ್ ಮಾಡೋಕ್ ಬಿಡ್ತಾನೆ, ಇವನ್ ಪರವಾಗಿ ರೂಲ್ ಮಾಡ್ತಿದ್ದ ಅಂತ ಅವರು ಅಲ್ಲಿ ದೋಸ್ತ್ ಅಲಿ. ಯಾರು? ದೋಸ್ತ್ ಅಲಿ. ಇದು ಕರ್ನಾಟಕ ಬಗ್ಗೆ. ಕರ್ನಾಟಕ ಏನೋ ಇನ್ ಕರ್ನಾಟಕ ರೀಸನ್ ಸ್ನೇಹಿತರೆ ಮೊದಲಿಂದ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ದೋಸ್ತ್ ಅಲಿ ಅನ್ನೋದನ್ನ ಇವನ ಸಬಾರ್ಡಿನೇಟ್ ಆಗಿ ಅಂದ್ರೆ ಅಸಫ್ ಜಾ ಈ ಹೈದರಾಬಾದ್ ಪೈಜಾಮ ನಿಜಾಮ್ ಸರಿ ಅವರ ಏನದು ಸಬಾರ್ಡಿನೇಟ್ ಆಗಿ ಏನ್ ಮಾಡ್ತಾನೆ ಇವನು ತಮ್ಮ ಸಬಾರ್ಡಿನೇಟ್ ಆಗಿ ಕರ್ನಾಟಕ ರೀಜನ್ ಅಲ್ಲಿ ದೋಸ್ತ್ ಅಲಿ ಅನ್ನೋನನ್ನ ಅಲ್ಲಿ ಇನ್ಚಾರ್ಜ್ ಆಗಿ ಮಾಡ್ತಾನೆ. ಆದ್ರೆ ದೋಸ್ತ್ ಅಲಿ ವಾಸ್ ನಾಟ್ ಒಬಿಡಿಯಂಟ್ ಟು ಅಸಫ್ ಜಾ, ಹಿ ವಾಂಟೆಡ್ ಟು ಬಿಕಮ್ ಇಂಡಿಪೆಂಡೆಂಟ್ ರೂಲರ್. ಅಸಫ್ ಜಾ ಹೆಂಗೆ ಮೊಘಲ್ಸ್ನ ತಪ್ಪಿ ನಾನೇ ಇಂಡಿಪೆಂಡೆಂಟ್ ಆಗಿನಿ ಅಂತಂದ ನಿತ್ಕೊಂಡಲ್ಲ, ಹಂಗೆ ಇಲ್ಲಿ ದೋಸ್ತ್ ಅಲಿ ದೋ ಹಿ ವಾಸ್ ಅಪಾಯಿಂಟೆಡ್ ಬೈ ಹೈದರಾಬಾದ್ ನಿಜಾಮ್ ಅಸಫ್ ಜಾ, ಹಿ ಸ್ಟಾರ್ಟೆಡ್ ಟು ರೂಲ್ ಇಂಡಿಪೆಂಡೆಂಟ್ಲಿ. ಅವನು ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಕ್ ಶುರು ಮಾಡ್ಬಿಟ್ಟ. ಯಾರು? ದೋಸ್ತ್ ಅಲಿ. ಅರ್ಥ ಆಯ್ತಾ ಸ್ನೇಹಿತರೆ? ಓಕೆ, ಈಗ ನಿಮಗೆ ಅಸಫ್ ಜಾ ಬಗ್ಗೆ ಗೊತ್ತಾಯ್ತು. ಇನ್ನು ಅಸಫ್ ಜಾ ಬದುಕಿದ್ದಾನೆ, ಇನ್ನು ಅಸಫ್ ಜಾನ ನಾವು ಅಂದ್ರೆ ಇನ್ನು ಪಾಠದಲ್ಲಿ ಇನ್ನು ಸತ್ತಿಲ್ಲ. ಹಾಗಾಗಿ ಅಸಫ್ ಜಾ ದೋಸ್ತ್ ಅಲಿಯನ್ನ ಈ ಕರ್ನಾಟಕ ರೀಜನ್ ಅಲ್ಲಿ ರೂಲರ್ ಆಗಿ ಮಾಡಿದ್ದ. ಅವನು ಏನ್ ಮಾಡ್ದ? ಇವ್ನ ಸಬಾರ್ಡಿನೇಟ್ ಆಗಿ ರೂಲ್ ಮಾಡೋದು ಬಿಟ್ಟು, ಹೈದರಾಬಾದ್ ನಿಜಾಮನ ಸಬಾರ್ಡಿನೇಟ್ ಆಗಿ ರೂಲ್ ಮಾಡೋದು ಬಿಟ್ಟು ಇಂಡಿಪೆಂಡೆಂಟ್ ರೂಲರ್ ಆಗ್ಬಿಟ್ಟ. ಯಾವಾಗ ಇಂಡಿಪೆಂಡೆಂಟ್ ರೂಲ್ ಆದ ಅವನಿಗೂ ಮತ್ತು ಅಸಫ್ ಜಾ ಇವ್ರಿಗೂ ಸಹ ಸರಿ ಆಗ್ತಿದ್ದಿಲ್ಲ. ಆದ್ರೆ ಇದೇ ಟೈಮ್ ಏನಾಯ್ತು, ಮರಾಠಾಸ್ ದೇ ಅಟ್ಯಾಕ್ ಕರ್ನಾಟಕ ರೀಜನ್. ಏನ್ ಮಾಡಿದ್ರು? ಕರ್ನಾಟಕ ರೀಜನ್ ಅನ್ನು ಅಟ್ಯಾಕ್ ಮಾಡಿ ಮರಾಠಾಸ್ ಈ ದೋಸ್ತ್ ಅಲಿಯನ್ನ 1740ಯಲ್ಲಿ ಯಾವಾಗ 1740ಯಲ್ಲಿ ದೋಸ್ತ್ ಅಲಿಯನ್ನ ಎಂಫರ್ ಮರಾಠಾಸ್ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಿ ಇವನ ಸನ್ ಇನ್ ಲಾ ಚಂದಾ ಸಾಹೇಬ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಅಂದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವರು ಜೈಲ್ನಲ್ಲಿ ಇರ್ತಾರೆ ಸತಾರದಲ್ಲಿ. ಅಂದ್ರೆ ಮರಾಠಾಸ್ ತಮ್ಮ ಜೈಲಿನಲ್ಲಿ ಯಾರನ್ನ ಇಟ್ರು? ಚಂದಾ ಸಾಹೇಬನ್ನು ಇಟ್ರು. ಅರ್ಥ ಸ್ನೇಹಿತರೆ? ಅಂದ್ರೆ ಈ ಕರ್ನಾಟಕ ವಾಸ್ ಅಂತ ಏನ್ ಹೇಳ್ತೀವಿ, ಈ ಕರ್ನಾಟಕ ರೀಜನ್ ಅಲ್ಲಿ ಮದ್ರಾಸ್ ರೀಜನ್ ನಲ್ಲಿ ಅಥವಾ ತಮಿಳ್ನಾಡು ರೀಜನ್ ಅಲ್ಲಿ ದೋಸ್ತ್ ಅಲಿಯನ್ನ ಅಸಫ್ ಜಾ ಅಪಾಯಿಂಟ್ ಮಾಡಿದ್ದ. ಆದ್ರೆ ಅವನು ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಕ್ ಶುರು ಮಾಡ್ಬಿಟ್ಟ, ಇವನಿಗೆ ಕೈ ಕೊಟ್ಬಿಟ್ಟ. ಆ ಟೈಮ್ನಲ್ಲಿ ಮರಾಠಾಸ್ ಬಂದು ದೋಸ್ತ್ ಅಲಿಯನ್ನ ಸಾಯಿಸ್ತಾರೆ, ಚಂದ ಸಾಹೇಬನನ್ನ ಕಿಡ್ನಾಪ್ ಮಾಡ್ಕೊಂಡು ಅಥವಾ ಅದು ಕಿಡ್ನಾಪ್ ಏನ್ ಮಾಡ್ತಾರೆ, ಅವನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ಕರ್ನಾಟಕ ರೀಜನ್ ಅನ್ನ ದೊಡ್ಡದಾಗಿ ಕೊಳ್ಳೆ ಹೊಡಿತಾರೆ, ಪ್ಲೆಂಡರ್ಡ್ ಅಂಡರ್ಸ್ಟುಡ್. ಅವಾಗ ಏನಾಯ್ತು, ಅಸಫ್ ಜಾ ಸಿಟ್ಟಾಗಿಲ್ಲ. ಯಾಕೆ ಹೇಳ್ರಿ? ಅಸಫ್ ಜಾ ಅಪಾಯಿಂಟ್ ಮಾಡಿದಲ್ಲಿ ದೋಸ್ತ್ ಅಲಿ. ಅಕಸ್ಮಾತ್ ಇಫ್ ದೋಸ್ತ್ ಅಲಿ ವಾಸ್ ಒಬಿಡಿಯಂಟ್ ಟು ಅಸಫ್ ಜಾ, ಅಸಫ್ ಜಾ ಕುಡ್ ಹ್ಯಾವ್ ಕಮ್ ವಿತ್ ಹಿಸ್ ಆರ್ಮಿ. ಅವನು ಆರ್ಮಿ ತಗೊಂಡು ಬಂದು ಯುದ್ಧ ಮಾಡ್ತಿದ್ದ ಮರಾಠರ ಮೇಲೆ, ಆದ್ರೆ ಮಾಡ್ಲಿಲ್ಲ. ಯಾಕಂದ್ರೆ ದೋಸ್ತ್ ಅಲಿ ಮೋಸ ಮಾಡಿದ್ದ ಇವನಿಗೆ. ಹಾಗಾಗಿ ಇವನೇನ್ ಮಾಡ್ದ?
ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡ್ತೀವಿ ಅವ್ನು ಹೋದ್ರು ಹೋಗ್ಲಿ ಅಂತ ಹೇಳಿ ವೆನ್ ದೋಸ್ತ್ ಅಲಿ ವಾಸ್ ಕಿಲ್ಡ್ ಅಂಡ್ ಚಾಂದ್ ಸಾಹೇಬ್ ಇಸ್ ಸನ್ ಇನ್ ಲಾ ವಾಸ್ ಇಂಪ್ರಿಸನ್ಡ್ ಬೈ ಮರಾಠಾಸ್ ಅವಾಗ ಅಸಫ್ ಜಾ ಏನ್ ಮಾಡ್ತಾನೆ ಅಸಫ್ ಜಾ ಅಪಾಯಿಂಟೆಡ್ ಅನ್ವರುದ್ದೀನ್ ನ್ಯೂ ಫಿಗರ್ ಹೊಸ ಪಾರ್ಟ್ ಎಂಟ್ರಿ ಆಗ ಇವನನ್ನ ಅಪಾಯಿಂಟ್ ಮಾಡ್ತಾನೆ ಏನಾಗಿ ಅಪಾಯಿಂಟ್ ಮಾಡ್ತಾನೆ ಸಬಾರ್ಡಿನೇಟ್ ರೂಲರ್ ಆಫ್ ದಿಸ್ ಕರ್ನಾಟಕ ರೀಜನ್ ಅಸತ ದೋಸ್ತ್ ಅಲಿ ಸತ್ತ ಅವನ್ ಪ್ಲೇಸ್ಗೆ ಇದೇ ಅಸಫ್ ಜಾ ಅನ್ವರುದ್ದೀನ್ ಅಪಾಯಿಂಟ್ ಮಾಡ್ತಾನೆ ಅರ್ಥಾತ ಸ್ನೇಹಿತರೆ ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ರಿ ಈ ಅನ್ವರುದ್ದೀನ್ ಮಗನೇ ಮೊಹಮ್ಮದ್ ಅಲಿ ಇಷ್ಟು ನಿಮಗೆ ಕ್ಲಾರಿಟಿ ಅಂತಂದ್ರೆ ಈಗ ಮೊದಲನೆಯ ಏನಾಗುತ್ತೆ ಈ ಕರ್ನಾಟಕ ವಾರ್ ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಸಿಗುತ್ತೆ ನಾನು ಇನ್ನು ಭಾಳ ಬರ್ದಿನಿ ಇದೆಲ್ಲ ಬೇಡ ಫಸ್ಟ್ಗೆ ಅಸಫ್ ಜಾ ಹೈದರಾಬಾದ್ ನಿಜಾಮ್ ಈ ಅಪಾಯಿಂಟೆಡ್ ದೋಸ್ತ್ ಅಲಿ ಬಟ್ ಹಿ ಬಿಕೇಮ್ ಇಂಡಿಪೆಂಡೆಂಟ್ ರೂಲರ್ ಮರಾಠಾಸ್ ಅಟ್ಯಾಕ್ಟ್ ಯಾವುದು ಮದ್ರಾಸ್ ಅಂಡ್ ಕಿಲ್ಡ್ ದೋಸ್ತ್ ಅಲಿ ಅಂಡ್ ಅರೆಸ್ಟೆಡ್ ಇಸ್ ಸನ್ ಇನ್ ಲಾ ಅಂಡ್ ಡಿಡ್ ಲೂಟಿಂಗ್ ಇನ್ ಏನ್ ಮಾಡಿದ್ರಲ್ಲಿ ಕರ್ನಾಟಕ ಲೂಟ್ ಮಾಡಿದ್ರು ಅವಾಗ ಅಸಫ್ ಜಾ ಅಪಾಯಿಂಟೆಡ್ ನ್ಯೂ ಪರ್ಸನ್ ನ್ಯೂ ಗವರ್ನರ್ ಇದ್ದಂಗೆ ಅಲ್ಲಿಗೆ ಯಾರು ರೂಲರ್ನ ಅನ್ವರುದ್ದೀನ್ ಅಪಾಯಿಂಟ್ ಮಾಡ್ತಾನೆ ಇಷ್ಟನ್ನು ಕರೀದಿ ಸಾಕು ನೆಕ್ಸ್ಟ್ ನಾವು ಈ ಮುಜಫರ್ ಜಂಗು ನಾಸಿರ್ ಜಂಗ್ ಸಮ್ರತ್ ಜಂಗ್ ಇವರೆಲ್ಲ ಎಲ್ಲೆಲ್ಲಿ ಪ್ಲೇ ಮಾಡ್ತಾರೆ ರೋಲ್ ಅನ್ನೋದನ್ನ ನೋಡೋಣ ಅದು ತಿಳ್ಕೊಳ್ಬೇಕು ಕ್ಯೂರಿಯಾಸಿಟಿ ಅಂದ್ರೆ ಈ ಅಸಫ್ ಜಾಗೆ ನಾಸಿರ್ ಜಂಗ್ ಮಗ ಜೊತೆಗೆ ಸಮ್ರತ್ ಜಂಗ್ ಸಹ ಮಗ ಅವನಿಗೆ ಒಬ್ಬ ಮಗಳು ಇದ್ದು ಮಗಳನ್ನ ಮಗಳ ಮಗ ಯಾರು ಮುಜಫರ್ ಜಂಗ್ ಅಂದ್ರೆ ಮೊಮ್ಮಗ ಅಸಫ್ ಜಾನ ಮೊಮ್ಮಗ ಮುಜಫರ್ ಜಂಗ್ ಈ ರೀತಿ ಇವರಿಗೂ ಫ್ಯಾಮಿಲಿ ಇತ್ತು ನಾಸಿರ್ ಜಂಗ್ ಅಸಫ್ ಜಾ ಮಗ ಸಬ್ಲತ್ ಜಂಗ್ ಸಹ ಅಸಫ್ ಜಾ ಮಗ ಆದ್ರೆ ಮೊಮ್ಮಗ ಯಾರು ಮುಜಫರ್ ಜಂಗ್ ಅರ್ಥಾತ ಸ್ನೇಹಿತರೆ ಈಗ ಇದಿಷ್ಟು ಬೇಕಾಗಿಲ್ಲ ಕೇವಲ ಅಸಫ್ ಜಾ ಹೈದರಾಬಾದ್ ನಿಜಾಮ್ ದೋಸ್ತರಿ ಅಪಾಯಿಂಟ್ ಮಾಡದ ಅವ್ನು ಇಂಡಿಪೆಂಡೆಂಟ್ ರೂಲರ್ ಆದ ಮರಾಠಾ ಸಿಂಗ್ ಸಾಯಿಸಿದ್ರು ನಂತರ ಏನಾಯ್ತು ಅನ್ವರುದ್ದೀನನ್ನ ಅಸಫ್ ಜಾ ಅಪಾಯಿಂಟ್ ಮಾಡ್ದ ಇಷ್ಟು ತಿಳ್ಕೊಂಡ್ರೆ ಸಾಕು ಯಾಕಂದ್ರೆ ನಾನು ಹೇಳಿದ್ದೆ ಈಗ ದ ಕಾಂಪಿಟೇಷನ್ ಬಿಟ್ವೀನ್ ಇಂಗ್ಲಿಷ್ ಅಂಡ್ ಫ್ರೆಂಚ್ ಇದಕ್ಕೆ ಫಸ್ಟ್ ರೀಸನ್ ಏನು ಇಂಗ್ಲಿಷ್ ಮತ್ತು ಫ್ರೆಂಚ್ ಅವರಿಬ್ಬರಲ್ಲಿ ಆಗ್ತಿದ್ದಿಲ್ಲ ದೇ ವಾಂಟೆಡ್ ಟು ಕಂಟ್ರೋಲ್ ಇಂಡಿಯಾ ಪೊಲಿಟಿಕಲಿ ಇಟ್ ಇಸ್ ಒನ್ ರೀಸನ್ ಸೆಕೆಂಡ್ ರೀಸನ್ ಇಸ್ ಎರಡನೇ ರೀಸನ್ ಏನಂತ ಹೇಳಿದೆ ಎರಡನೇ ರೀಸನ್ ಏನಂದ್ರೆ ದೇರ್ ವಾಸ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇನ್ ಸೌತ್ ಇಂಡಿಯಾ ಇನ್ ಹೈದರಾಬಾದ್ ಆಸ್ ವೆಲ್ ಆಸ್ ಇನ್ ಕರ್ನಾಟಕ ರೀಸನ್ ಅಂತ ಹೇಳಿದೆ ಅದಕ್ಕೆ ಏನಂದ್ರೆ ಹೈದರಾಬಾದ್ ನಲ್ಲಿ ಒಂದು ಸ್ಟೇಬಲ್ ಗವರ್ಮೆಂಟ್ ಇತ್ತು ನಿಜಾಮ್ ಇದ್ದ ಆದ್ರೆ ಕರ್ನಾಟಕ ರೀಸನ್ ಅಲ್ಲಿ ಏನಂತು ದೋಸ್ತ್ ಅಲಿನ ತೆಗೆದಾಕೆಂದ್ರೆ ಸಾಯಿಸಿದ್ರು ಮರಾಠಾಸು ಅವಾಗ ಅನ್ವರುದ್ದೀನ್ ಪವರಿಗೆ ಬಂದ ಅರ್ಥಾತ ಸ್ನೇಹಿತರೆ ಈ ರೀತಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇತ್ತು ಇವಾಗ ಏನಾಯ್ತಂದ್ರೆ ಫಸ್ಟ್ ಕರ್ನಾಟಕ ವಾರ್ ಆಯ್ತು ಇದಿಷ್ಟು ಅರ್ಥ ಆಗಿದ್ದಂದ್ರೆ ಈಗ ಕರ್ನಾಟಕ ವಾರ್ ಹೋಗೋಣ ಈಗ ಫಸ್ಟ್ ಕರ್ನಾಟಕ ವಾರ್ ಇಟ್ ಟುಕ್ ಪ್ಲೇಸ್ ಬಿಟ್ವೀನ್ 1746 ಟು 1748 1746 ಎರಡು ವರ್ಷದಲ್ಲಿ ಮುಗಿತು ವಾರ್ ಇಲ್ಲಿ ನಿಮಗೆ ಆಲ್ರೆಡಿ ಹಿಂದಿನ ಎಪಿಸೋಡ್ ನಲ್ಲೇ ಹೇಳಿದ್ದೆ ಏನಂದ್ರೆ ಈ ಫ್ರೆಂಚ್ ಕಡೆಯಿಂದ ಯಾರು ಡ್ಯೂಪ್ಲೆಕ್ಸ್ ಇವರು ಬಹಳ ಅಂದ್ರೆ ಬಹಳ ಮಹತ್ವಾಕಾಂಕ್ಷಿ ಹೈಲಿ ಅಂಬಿಷಿಯಸ್ ಹಿ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ಫ್ರೆಂಚ್ ಕಿಂಗ್ಡಮ್ ಥ್ರೂಔಟ್ ಇಂಡಿಯಾ ಹಂಗಾಗಿ ಬೇಗ ಬೇಗ ನಾನು ಗೆಲ್ಲಬೇಕು ಅಂತ ಅದಕ್ಕೆ ತಕ್ಕಂತೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಿಲ್ಲ ಪ್ರಿಪ್ರೇಷನ್ ಅಷ್ಟು ಸರಿ ಮಾಡ್ಕೊಂಡಿದ್ದಿಲ್ಲ ಬಟ್ ಹಿ ವಾಂಟೆಡ್ ಟು ಕಾಂಕರ್ ಇಂಡಿಯಾ ಅವನು ಏನ್ ಮಾಡ್ತಾನೆ ಹಿ ರಿಕ್ವೆಸ್ಟೆಡ್ ಲಾ ಬಾರ್ಡನೆಸ್ ಮಾರಿಷಿಯಸ್ ನಲ್ಲಿದ್ದಂತ ಫ್ರೆಂಚ್ ಆಫೀಸರ್ ಲಾ ಬಾರ್ಡನೆಸ್ ಅಂದ್ರೆ ಯಾರು ಮಾರಿಷಿಯಸ್ ಅನ್ನೋ ದೇಶದಲ್ಲಿದ್ದಂತಹ ಫ್ರೆಂಚ್ ಆಫೀಸರ್ ಲಾ ಬಾರ್ಡನೆಸ್ ಅವನಿಗೆ ರಿಕ್ವೆಸ್ಟ್ ಮಾಡ್ತಾನೆ ರಿಕ್ವೆಸ್ಟೆಡ್ ಎದಕ್ಕೆ ರಿಕ್ವೆಸ್ಟ್ ಮಾಡ್ತಾನೆ ರಿಕ್ವೆಸ್ಟೆಡ್ ಟು ಕ್ಯಾಪ್ಚರ್ ಮದ್ರಾಸ್ ಯಾಕಂದ್ರೆ ಮದ್ರಾಸ್ ಅನ್ನ ಚಂದ್ರಗಿರಿಯ ರಾಜನನ್ನು ಸೋಲಿಸಿ ಇವ್ರು ತಗೊಂಡಿದ್ರು ಅಂತ ಹೇಳಿದ್ರು ನೋಡ್ರಿ ಹಿಂದಿನ ಎಪಿಸೋಡ್ ನಲ್ಲಿ ಮದ್ರಾಸ್ ವಾಸ್ ಆಲ್ರೆಡಿ ಇನ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್ ಅಥವಾ ಇಂಗ್ಲಿಷ್ ಈ ಇಂಗ್ಲಿಷ್ ನ ಕೈಲಿದ್ದಂತ ಮದ್ರಾಸ್ ನ ನೀವು ಕ್ಯಾಪ್ಚರ್ ಮಾಡಕ್ಕೆ ಅಂತಂದ ಹೇಳಿ ಲಾ ಬೋರ್ಡನೆಸ್ ಅನ್ನೋಂತಹ ಒಬ್ಬ ಫ್ರೆಂಚ್ ಆಫೀಸರ್ ಮಾರಿಷಸ್ ನಲ್ಲಿದ್ದಂತವನಿಗೆ ಇವ್ನು ರಿಕ್ವೆಸ್ಟ್ ಮಾಡ್ಕೊಂತಾರೆ ಬಾರಮ್ಮ ಇನ್ನೊಂದು ಸ್ವಲ್ಪ ಹೊಡೆದಾಕಿ ಅಟ್ಯಾಕ್ ಮಾಡಕ್ಕೆ ನಮ್ಮ ದೇಶದ ಗೌರ್ಮೆಂಟ್ ಅಲ್ಲಿ ತಗೊಂಬರ ನಾವು ಅಂತ ರಿಕ್ವೆಸ್ಟ್ ಮಾಡ್ತಾನೆ ದೆನ್ ಲಾ ಬೋರ್ಡರ್ ಲಾ ಬೋರ್ಡನೆಸ್ ಕ್ಯಾಪ್ಚರ್ಡ್ ಮದ್ರಾಸ್ ಬ್ರಿಟಿಷ್ ಅನ್ನು ಸೋಲ್ಸ್ ಏನ್ ಮಾಡ್ಬಿಡ್ತಾನೆ ಕ್ಯಾಪ್ಚರ್ ಮಾಡ್ಬಿಡ್ತಾನೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾನೆ ಮದ್ರಾಸ್ ಅನ್ನ ಯಾರು ಲಾ ಬೋರ್ಡನೆಸ್ ಅನ್ನುವಂತ ಆಫೀಸರ್ ಫ್ರೆಂಚ್ ಆಫೀಸರ್ ಇವನು ಕ್ಯಾಪ್ಚರ್ ಮಾಡ್ಕೊಂಡಿದ ನಂತರ ಏನಾಗುತ್ತೆ ಬ್ರಿಟಿಷ್ ಮತ್ತೆ ದಾರಿ ಯಾವುದು ಮಮ್ಮಿ ಪಪ್ಪ ಅಂತ ಬರ್ಬೇಕಲ್ಲ ಸೊ ದೇ ಬ್ರಿಟಿಷ್ ವೆಂಟ್ ಟು ಅನ್ವರುದ್ದೀನ್ ಯಾಕಂದ್ರೆ ಮದ್ರಾಸ್ ರೀಜನ್ ನಲ್ಲಿ ರೂಲ್ ಮಾಡ್ತಿದ್ದಂಥವ್ರು ಅಂದ್ರೆ ಕರ್ನಾಟಕ ರೀಜನ್ ಅಲ್ಲಿ ರೂಲ್ ಮಾಡ್ತಿದ್ದಂಥವ್ರು ಯಾರು ಅನ್ವರುದ್ದೀನ್ ಸೊ ದೇ ರಿಕ್ವೆಸ್ಟೆಡ್ ಅನ್ವರುದ್ದೀನ್ ಟು ಹೆಲ್ಪ್ ಇಂಗ್ಲಿಷ್ ನಮಗೆ ಹೆಲ್ಪ್ ಮಾಡ್ರಿ ಈ ಫ್ರೆಂಚ್ ಡೂಪ್ಲೇ ಏನ್ ಮಾಡಿದ್ರೆ ಲಾ ಬೋರ್ಡನೆಸ್ ಅನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದು ಅವನ್ ಬಂದು ನಮ್ಮನ್ನ ಸೋಲಿಸಿ ನಮ್ಮ ಮದ್ರಾಸ್ ಅನ್ನ ಅಥವಾ ಚೆನ್ನೈ ಅನ್ನ ತನ್ನ ಕಂಟ್ರೋಲ್ ತಗೊಂಡು ಬಿಡಿಸ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಬಟ್ ಅನ್ವರುದ್ದೀನ್ ಟ್ರೈಸ್
ಬಟ್ ಅನ್ನರುದ್ದೀನ್ ಆಲ್ಸೋ ಗೆಟ್ಸ್ ಡಿಫೀಟೆಡ್, ಅನ್ನರುದ್ದೀನ್ ಸಹ ಸೋತ್ ಬಿಡ್ತಾನೆ, ಅವನು ಸಹ ಸೋಲ್ಸ್ಬಿಡ್ತಾರೆ. ಈ ಯಾರು ಫ್ರೆಂಚ್, ಯಾರ ಲೀಡರ್ಶಿಪ್ ನಲ್ಲಿ, ಲಾ ಬೋರ್ಡನೇಸ್ ಅನ್ನುವಂತಹ ಒಬ್ಬ ಆಫೀಸರ್ ನ ಲೀಡರ್ಶಿಪ್ ನಲ್ಲಿ. ಇದಿಷ್ಟು ಮಾಡಕ್ ಹೇಳಿದ್ದೆ ಯಾರು? ಡುಪ್ಲೆಕ್ಸ್. ಓಕೆ, ಅವಾಗ ಯಾವಾಗ ಫೇಲ್ ಆಯ್ತೋ ಅವಾಗ ಬ್ರಿಟಿಷ್ ಇನ್ನೊಂದು ಚಾಳೆ, ಲಂಚ ಕೊಟ್ಟು ಇನ್ನೊಂದು ಸ್ವಲ್ಪ ಏನೋ ಅವನಿಗೆ ಖುಷಿ ಪಡಿಸಿ ಮದ್ರಾಸನ್ನ ತಗೊಳಕ್ ಟ್ರೈ ಮಾಡ್ತಾರೆ. ಸೊ ದಿ ಗೇವ್ ಹ್ಯೂಜ್ ಅಮೌಂಟ್ ಆಫ್ ಮನಿ ಟು ಲಾ ಬೋರ್ಡನೀಸ್. ಲಾ ಬೋರ್ಡನೀಸ್ ಅಂತ ಫ್ರೆಂಚ್ ಆಫೀಸರ್ ಆಗಿದ್ರು, ಅವನಿಗೆ ಬ್ರಿಟಿಷ್ ಏನ್ ಮಾಡ್ಬಿಡ್ತಾರೆ, ದುಡ್ಡು ಕೊಟ್ಟು ಅವನ ಒಳಗೆ ಮಾಡ್ತಾರೆ ಬೈ ಟೇಕಿಂಗ್ ದ ಮನಿ. ಲಾ ಬೋರ್ಡನೀಸ್ ಲೀವ್ಸ್ ಆರ್ ಗಿವ್ಸ್ ಮದ್ರಾಸ್ ಬ್ಯಾಕ್, ಅರ್ಥಾತ್ ಸ್ನೇಹಿತರೆ ಹಿ ಗೇವ್ ಮದ್ರಾಸ್ ಬ್ಯಾಕ್. ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಶನ್ ಅದಕ್ಕೆ, ಹಿ ಗೇವ್ ಮದ್ರಾಸ್ ಬ್ಯಾಕ್ ಟು ಬ್ರಿಟಿಷ್. ಡುಪ್ಲೆಕ್ಸ್ ಮೈ ತುಂಬಾ ಸಿದ್ಧ ಸಿಟ್ ಮಾಡ್ಬಿಡ್ತದೆ. ಓಕೆ, ಯಾಕೆ? ಬಿಕಾಸ್ ಡುಪ್ಲೆಕ್ಸ್ ಇಂಟೆನ್ಷನ್ ವಾಸ್, ಏನಿತ್ತು ಡುಪ್ಲೆಕ್ಸ್ ಇಂಟೆನ್ಷನ್? ಹಿ ವಾಂಟೆಡ್ ಫ್ರೆಂಚ್ ಆಫೀಸರ್ ಲಾ ಬೋರ್ಡನೇಸ್ ಟು ಕ್ಯಾಪ್ಚರ್ ಮದ್ರಾಸ್ ಅಂಡ್ ರಿಮೂವ್ ಬ್ರಿಟಿಷ್ ಫ್ರಮ್ ಇಂಡಿಯಾ. ದೇ ವಾಂಟೆಡ್ ಟು ರೂಲ್ ಇಂಡಿಯಾ. ಹಂಗಿತ್ತು, ಏನ್ ನಮ್ಮ ಕೈಯಾಗ ಮದ್ರಾಸ ಬಂತು, ಬ್ರಿಟಿಷ್ ಏನು ಅಳ್ಳಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಇನ್ ದಟ್ ಟೈಮ್ ದಿಸ್ ಪರ್ಸನ್ ಲಾ ಬೋರ್ಡನೇಸ್ ಹಿ ಟುಕ್ ಮನಿ ಫ್ರಮ್ ಬ್ರಿಟಿಷ್ ಅಂಡ್ ಲೆಫ್ಟ್ ಮದ್ರಾಸ್ ಬ್ಯಾಕ್ ಟು ಬ್ರಿಟಿಷ್ ಓನ್ಲಿ. ಬ್ರಿಟಿಷಿಗೆ ವಾಪಸ್ ಪಟ್ಬಿಟ್ಟ. ಅವಾಗ ಡುಪ್ಲೆಗೆ ಸಿಟ್ಟು ಬಂದು, ಡುಪ್ಲೆ ಅಂತಲೂ ಸಹ ಅಂತಾರೆ. ಓಕೆ, ಈ ಡುಪ್ಲೆಗೆ ಸಿಟ್ಟು ಬಂದು ಏನ್ ಮಾಡ್ತಾನೆ, ಈ ಟ್ರೈ ಟು ಫೈಟ್ ವಿತ್ ದ ಬ್ರಿಟಿಷ್ ಬಟ್ ಹಿ ಫೇಲ್ಡ್. ಫೈಟ್ ಮಾಡಕ್ ಟ್ರೈ ಮಾಡ್ತಾನೆ ಆದ್ರೆ ಫೇಲ್ ಆದ, ಸೋತ. ಅವಾಗ ಏನಾಯ್ತು, ಏಕ್ಸ್ಲಾ ಚಾಪಲ್ ಅನ್ನೋಂತ ಒಂದು ಟ್ರೀಟಿ ಅಂದ್ರೆ ಒಪ್ಪಂದ, ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂತಾರೆ, ಒಂದು ಒಪ್ಪಂದ ಮಾಡ್ಕೊಂತಾರೆ. ಟು ಎಂಡ್ ದ ವಾರ್ ದಿ ಮೇಡ್ ಒನ್ ಟ್ರೀಟಿ ಬೈ ನೇಮ್ ಏಕ್ಸ್ಲಾ ಚಾಪಲ್. ಬೈ ದಿಸ್ ಫಸ್ಟ್ ಕರ್ನಾಟಕ ವಾರ್ ಎಂಡೆಡ್. ಹಿಯರ್ ವಿ ಕ್ಯಾನ್ ಸಿ ಕ್ಲಿಯರ್ಲಿ ದಟ್ ಇಂಗ್ಲಿಷ್ ಒನ್. ಆಕ್ಚುಲಿ ಫ್ರೆಂಚ್ ಗೆದ್ದಿದ್ರು, ಯೂನಿಯನ್ ದುಡ್ಡು ತಗೊಂಡು ಹೋಗಿದ್ದಿಲ್ಲ ಅಂದ್ರೆ ಇಂಗ್ಲಿಷ್ ಕುಡ್ ಹ್ಯಾವ್ ಬಿನ್ ಕಂಪ್ಲೀಟ್ಲಿ ಡಿಫೀಟೆಡ್. ಬಟ್ ಆಸ್ ಇಟ್ ಟುಕ್ ಮನಿ ಅಂಡ್ ಲೆಫ್ಟ್ ಮದ್ರಾಸ್ ಬ್ಯಾಕ್, ದೆನ್ ದೋ ಡುಪ್ಲೆಕ್ಸ್ ಟ್ರೈ ಟು ವಿನ್, ಡುಪ್ಲೆಕ್ಸ್ ಮತ್ತೆ ಅದನ್ನು ವಿನ್ ಮಾಡ್ಬೇಕಂತ ಟ್ರೈ ಮಾಡಿದ್ರು, ಅದನ್ನ ಮತ್ತೆ ಗೆದ್ಕೊಳಕ್ ಆಗ್ಲಿಲ್ಲ. ಹಾಗಾಗಿ ಈ ಫಸ್ಟ್ ಕರ್ನಾಟಕ ವಾರ್ ನಲ್ಲಿ ನಾವು ಯಾರು ಗೆದ್ರು ಅಂತ ಹೇಳ್ಬೋದು, ಇಂಗ್ಲಿಷ್ ಗೆದ್ರು ಅಂತ ಹೇಳ್ಬೋದು. ಇದ್ರ ನಂತರ ಸೆಕೆಂಡ್ ಕರ್ನಾಟಕ ವಾರ್ ನೋಡಿ ಸ್ನೇಹಿತರೆ, ಸೆಕೆಂಡ್ ಕರ್ನಾಟಕ ವಾರ್ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಈ ಕ್ಲಾರಿಟಿ ಬೇಕು. ಸೆಕೆಂಡ್ ಕರ್ನಾಟಕ ವಾರ್ ಆಗೋ ಟೈಮ್ನಲ್ಲಿ ಅಂದ್ರೆ ಸೆಕೆಂಡ್ ಕರ್ನಾಟಕ ವಾರ್ ಯಾವಾಗಾಯ್ತು, 1749 ಶುರುವಾಯಿತು, 54 ನಡೀತು. ಆದ್ರೆ 1748 ಯಾರು ಅಸಫ್ ಜಾ ತಿರ್ಕೊಂಡ್ಬಿಡ್ತಾನೆ. ಅಸಫ್ ಜಾ ಡೈಡ್ ಇನ್ 1748. ವೆನ್ ಹಿ ಡೈಡ್, ಯಾವಾಗ ಒಂದು ಸತ್ತ, ಅವಾಗ ಏನಾಯ್ತು, ಹಿಸ್ ಸನ್ ನಾಸಿರ್ ಜನ್ ಹಿ ವಾಂಟೆಡ್ ಟು ಬಿಕಮ್ ಕಿಂಗ್, ಮತ್ತೆ ಅವ್ರ ಮಗ ಕಿಂಗ್ ಆಕನೆ ಆಗ್ಲಿ. ಆದ್ರೆ ಇವರು ಅಸಫ್ ಜಾನ ಮಗಳಿಗೂ ಒಬ್ಬ ಮಗ ಇದ್ದ ಅಂತ ಹೇಳಿದ್ನಲ್ಲ, ಮುಜಫರ್ ಜನ್, ಹಿ ಟು ವಾಂಟೆಡ್ ಟು ಬಿಕಮ್ ಕಿಂಗ್, ದಟ್ ಮೀನ್ಸ್ ನಿಜಾಮ್ ಆಫ್ ಹೈದರಾಬಾದ್ ನಾನು ಆಗ್ಬೇಕು ಅಂತಂದೇಳಿ ಇವ್ರ ಮಧ್ಯದಲ್ಲಿ ಫೈಟ್, ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಇದ್ದಂಗೆ, ಆರ್ ಸಿ ಬಿ ಬೇಡ. ಅಂದ್ರೆ ಇದ್ರಾಗ ಇವರು ಇಬ್ರು ಹೊರಗಿನಲ್ಲ, ಅದಕ್ಕೋಸ್ಕರ ಹೇಳಿದೆ. ಅಪ್ಪ ಹಂಗೆ ನೋಡಿದ್ರೆ ಇವರು ಸನ್ ರೈಸರ್ಸ್ ಹೈದರಾಬಾದ್, ಇವರು ಚೆನ್ನೈ ಸೂಪರ್ ಕಿಂಗ್ಸ್, ಯಾಕಂದ್ರೆ ಹೈದರಾಬಾದ್ ಅಲ್ಲ, ಹಂಗಾಗಿ ಸನ್ ರೈಸರ್ಸ್ ಹೈದರಾಬಾದ್ ಇದು ಚೆನ್ನೈ ಸೂಪರ್ ಕಿಂಗ್ಸ್ ಇದ್ದಂಗೆ. ಓಕೆ, ಹಂಗಾಗಿ ಇವರಿಬ್ರು ಫೈಟ್ ಮಾಡಕ್ ಶುರು ಮಾಡಿದ್ರು. ಯಾರ್ಯಾರು? ಸನ್ ಆಫ್ ಅಸಫ್ ಜಾ ನಾಸಿರ್ ಜೈನ್ ಅಂಡ್ ಗ್ರ್ಯಾಂಡ್ ಸನ್ ಆಫ್ ಅಸಫ್ ಜಾ, ದಟ್ ಮೀನ್ಸ್ ಅಸಫ್ ಜಾಸ್ ಡಾಟರ್ ಸನ್ ಮುಜಫರ್ ಜೈನ್. ದೇರ್ ವಾಸ್ ಕಾಂಪಿಟಿಷನ್ ಬಿಟ್ವೀನ್ ದೀಸ್ ಟೂ ಪೀಪಲ್ ಟು ಬಿಕಮ್ ನೆಕ್ಸ್ಟ್ ರೂಲರ್ ಆಫ್ ಹೈದರಾಬಾದ್ ಆಫ್ಟರ್ ದ ಡೆತ್ ಆಫ್ ಅಸಫ್ ಜಾ. ಅರ್ಥಾದ ಸ್ನೇಹಿತರೆ ಈ ರೀತಿ ಇತ್ತು. ಓಕೆ, ಈಗ ಇವ್ರದ್ದು ಒಂದ್ ಕಡೆ, ಅದೇ ಟೈಮ್ನಲ್ಲಿ ಅರ್ಥಾದ ಸ್ನೇಹಿತರೆ ಇವ್ರದ್ದು ಒಂದ್ ಕಡೆ ಇರ್ಲಿ. ಈಗ ನಾಸಿರ್ ಜಂಗ್ ಮತ್ತು ಮುಜಫರ್ ಜಂಗ್ ಇವರಿಗೆ ಈ ಬ್ರಿಟಿಷ್ ಮತ್ತು ಫ್ರೆಂಚ್ ಸಪೋರ್ಟ್ ಮಾಡ್ಬೇಕಲ್ಲ. ಈಗ ಇಂಗ್ಲಿಷ್ ಏನ್ ಮಾಡಿದ್ರು, ವಿ ವಾಂಟ್ ಟು ಸಪೋರ್ಟ್ ನಾಸಿರ್ ಜಂಗ್ ಅಂತ ಹೇಳಿದ್ರು. ಅಂದ್ರೆ ನಾಸಿರ್ ಜಂಗ್ ನಾವು ಸಪೋರ್ಟ್ ಮಾಡ್ತೀವಿ, ಹೈದರಾಬಾದ್ ನಿಜಾಮ್ ಮಗನೇ ಕಿಂಗ್ ಆಗ್ಬೇಕಂತ ನಾವು ಸಪೋರ್ಟ್ ಮಾಡ್ತೀವಿ, ಅವನ್ ಪರವಾಗಿ ನಾವು, ಯಾಕಂದ್ರೆ ಅವನಿಗೆ ಸಪೋರ್ಟ್ ಮಾಡಿದ್ರೆ ಅವನ್ ಪವರ್ನೇ ಬಂದ್ರೆ ಇವರು ಬ್ರಿಟಿಷ್ ಅಥವಾ ಫ್ರೆಂಚ್ ಯಾರೇ ಆಗಿರ್ಲಿ, ಇವ್ರು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರೆಲ್ಲ ರೂಲರ್ ಆದ್ರೆ ಇವ್ರು ಹೇಳ್ದಂಗೆ ನಡೆಸ್ಬೋದಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಬ್ರಿಟಿಷ್ ಡಿಸೈಡೆಡ್ ಟು, ಇಂಗ್ಲಿಷ್ ಡಿಸೈಡೆಡ್ ಟು ಸಪೋರ್ಟ್ ನಾಸಿರ್ ಜಂಗ್. ಇನ್ ದ ಸೇಮ್ ಟೈಮ್ ಫ್ರೆಂಚ್ ಪೀಪಲ್ ದೇ ವಾಂಟೆಡ್ ಟು ಸಪೋರ್ಟ್ ಮುಜಫರ್ ಜಂಗ್. ಅರ್ಥ ಅಂದ್ರೆ ಇವ್ರಿಗೆ ಸಪೋರ್ಟ್ ಮಾಡಿದ್ರು ನೋಡ್ರಿ.
ಪೊಲಿಟಿಕಲ್ ಸಿಚುಯೇಷನ್ ಸ್ವಲ್ಪ ಇನ್ಸ್ಟೆಬಿಲಿಟಿ ಇತ್ತು ಅಂತ ಹೇಳಿದ್ದೆ ಸ್ಟಾರ್ಟಿಂಗ್ನಾಗೆ ಕಾಂಪಿಟೇಷನ್ ಹೇಳ್ಬೇಕಾದ್ರೆ. ಇದು ಕ್ಲಿಯರ್ ಆಯ್ತಾ? ನಂತರ ಇಂಗ್ಲಿಷ್ ದೇ ಸಪೋರ್ಟೆಡ್ ಅನ್ವರ್ ಉದ್ದೀನ್ ಇನ್ ಕರ್ನಾಟಕ. ಹೈದರಾಬಾದ್ ನಲ್ಲಿ ಇಂಗ್ಲಿಷ್ ನಾಸರ್ ಜಂಗ್ ಸಪೋರ್ಟ್ ಮಾಡಿದ್ರು, ಫ್ರೆಂಚ್ ಅಸಫ್ ಜಾನ್ ಮೊಹಮ್ಮದ್ ಸಪೋರ್ಟ್ ಮಾಡಿದ್ರು ಮುಜಫರ್ ಜಂಗ್. ಅದೇ ಕರ್ನಾಟಕ ನಲ್ಲಿ ಇಂಗ್ಲಿಷ್ ಅನ್ವರುದ್ದೀನ್ ಸಪೋರ್ಟ್ ಮಾಡಿದ್ರು, ಯಾಕಂದ್ರೆ ಅನ್ವರುದ್ದೀನ್ ಫಸ್ಟ್ ಕರ್ನಾಟಕ ವಾರ್ನಾಗ ಅವ್ರಿಗೆ ಸಪೋರ್ಟ್ ಮಾಡಕ್ ಟ್ರೈ ಮಾಡಿರ್ತಾನೆ, ಆದ್ರೆ ಸೋತ್ ಬಿಟ್ಟಿರ್ತಾನೆ, ಏನು ಮಾಡಕ್ ಬರಂಗಿಲ್ಲ. ಹಂಗಾಗಿ ಅನ್ವರುದ್ದೀನ್ಗೆ ಸಪೋರ್ಟ್ ಮಾಡಿದ್ರು. ಆದ್ರೆ ಫ್ರೆಂಚ್ ಚಂದಾ ಸಾಹೇಬ್ ಸಪೋರ್ಟ್ ಮಾಡ್ತಾರೆ ಅಥವಾ ಚಾಂದ್ ಸಾಹೇಬ್ ಸಪೋರ್ಟ್ ಮಾಡ್ತಾರೆ. ಯಾಕೆ ಚಾಂದ್ ಸಾಹೇಬ್ ಸಪೋರ್ಟ್ ಮಾಡ್ತಾರೆ? ಬಿಕಾಸ್ ಚಾಂದ್ ಸಾಹೇಬ್ ವಾಸ್ ರಿಲೀಸ್ಡ್ ಬೈ ಮರಾಠಾಸ್ ನೌ. ಅರ್ಥ ಆಯ್ತಾ ನೋಡ್ರಿ? ಹೈದರಾಬಾದ್ ನಾಗಿರೋಂತ ಒಂದು ಗ್ರೂಪ್ಗೆ ಇಂಗ್ಲಿಷ್ ಸಪೋರ್ಟ್ ಮಾಡಿದ್ರೆ, ಅಸಫ್ ಜಾನ್ ಮಗ ಹೈದರಾಬಾದ್ ನಿಜಾಮನ ಮಗಗೆ ಕಿಂಗ್ ಆಗಿ ಇಂಗ್ಲಿಷ್ ಸಪೋರ್ಟ್ ಮಾಡಿದ್ರೆ, ಫ್ರೆಂಚ್ ಹೈದರಾಬಾದ್ ನಿಜಾಮನ ಮೊಮ್ಮಗ ಸಪೋರ್ಟ್ ಮಾಡ್ತಾರೆ, ನೀನ್ ರಾಜ ಆಗಲಿ ಇಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅದೇ ಕರ್ನಾಟಕ ಮದ್ರಾಸ್ ರೀಜನ್ಗೆ ಬಂದ್ರೆ ಇಂಗ್ಲಿಷ್ ಅನ್ವರುದ್ದೀನ್ ಸಪೋರ್ಟ್ ಮಾಡಿದ್ರೆ, ಫ್ರೆಂಚ್ ಚಂದ ಸಾಹೇಬ್ ಸಪೋರ್ಟ್ ಮಾಡ್ತಾರೆ. ಚಂದ ಸಾಹೇಬ್ ಅವರು ದೋಸ್ತಲಿಯ ಅಂತ ಇರ್ತಾನಲ್ಲ, ಮೊದಲು ನವಾಬ್ ಆಗಿರ್ತಾನಲ್ಲ, ಅವನನ್ನ ಸಾಯಿಸಿರ್ತಾರೆ ಮರಾಠಾಸ್, ಅವನ ಅಳಿಯ ಇವನು, ಅವನು ನಾನ್ ಕಿಂಗ್ ಆಗ್ಬೇಕು, ನಮ್ಮ ಮಾವ ಕಿಂಗ್ ಆಗಿದ್ದ ಅಂತ ಇವನು. ಹಂಗಾಗಿ ಇವನಿಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಚ್ ನವರು. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಏನಾಗುತ್ತೆ, ಬೈ ದ ಹೆಲ್ಪ್ ಆಫ್ ಫ್ರೆಂಚ್ ದಿಸ್ ಮುಜಫರ್ ಜಂಗ್ ವಿತ್ ದ ಹೆಲ್ಪ್ ಆಫ್ ಚಂದ ಸಾಹೇಬ್ ಆರ್ ಚಂದ ಸಾಹೇಬ್ ಹೀ ಕಿಲ್ಸ್ ಯಾರನ್ನ ಸಾಯಿಸ್ತಾನೆ, ಇವನು ನಾಸಿರ್ ಜಂಗ್ ಅನ್ನ ಸಾಯಿಸ್ಬಿಡ್ತಾನೆ. ನೋಡ್ರಿ, ಅವರ ಮಾವ ಆಗ್ಬೇಕಲ್ಲ, ಹೌದಲ್ಲ, ಅವ್ರ ಮಮ್ಮಿ ಅಣ್ಣ ನಾಸಿರ್ ಜಂಗ್, ಬಟ್ ನಾಸಿರ್ ಜಂಗ್ ವಾಸ್ ಕಿಲ್ಡ್ ಬೈ ಮುಜಫರ್ ಜಂಗ್. ನೋಡ್ರಿ, ಹಣ ಆಸ್ತಿ ಸೀಟು ಹಂಗೆ ಏನಾಗಿತ್ತಂದ್ರೆ ಎಷ್ಟು ಮಟ್ಟಿಗೆ ಮನುಷ್ಯ ಹಾಳಾಗ್ಬಿಡ್ತಾನಂತ, ಅವ್ರ ಮಾವನ್ನೇ ಸಾಯಿಸಿ ಇವನು ರಾಜ ಆಗ್ತಾನೆ. ಬಟ್ ಇವನು ಸಹ ಒಂದು ಯಾವುದೋ ಯುದ್ಧದಲ್ಲಿ ಸತ್ತೋಗ್ಬಿಡ್ತಾನೆ, ಯಾರು? ಮುಜಫರ್ ಜಂಗ್. ಅವಾಗ ಈ ಫ್ರೆಂಚ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಈ ಅಸಫ್ ಜಾನ್ ಇನ್ನೊಬ್ಬ ಮಗ ಇರ್ತಾನೆ ಸಲ್ಬತ್ ಜಂಗ್, ಇವನಿಗೆ ಸಪೋರ್ಟ್ ಮಾಡ್ತಾರೆ. ಈಗ ಯಾರಾದರೂ ಫ್ರೆಂಚ್, ಸಲ್ಬತ್ ಜಂಗ್ ಅಂಡ್ ಚಾಂದ್ ಸಾಹೇಬ್. ಅರ್ಥ ಆಯ್ತಾ ಸ್ನೇಹಿತರೆ? ಇವ್ರದ್ದು ಒಂದು ಟೀಮು ಇಂಗ್ಲಿಷ್ ನಾಸಿರ್ ಜಂಗ್ ಮತ್ತು ಅನ್ವರುದ್ದೀನ್, ಇವ್ರದ್ದು ಇನ್ನೊಂದು ಟೀಮ್. ಇಷ್ಟು ಮಟ್ಟಿಗೆ ರೆಡಿ ಆಯ್ತು. ಅರ್ಥ ಆಯ್ತಾ? ಈಗ ನಿಮಗೆ ಇದಿಷ್ಟು ಕ್ಲಾರಿಟಿ ಸಿಕ್ಕತ್ತೆ ಅನ್ಕೊಂಡಿನಿ. ಈಗ ಇದೇ ಟೈಮ್ನಲ್ಲಿ ಇವ್ರ ಯಾವ ಟೀಮ್ ಯಾವ ಅಂತ ಗೊತ್ತಾತ? ಇವ್ರು ಏನ್ ಮಾಡ್ತಾರೆ, ಚಾಂದ್ ಸಾಹೇಬ್ ಈ ಸರ್ಲತ್ ಜಂಗ್ ಅಥವಾ ಮುಜಾಫರ್ ಜಂಗ್ ಯಾರಿದ್ದ ಅವ್ರದ್ದು ಮತ್ತೆ ಫ್ರೆಂಚ್ ಇವ್ರ ಹೆಲ್ಪ್ ತಗೊಂಡು ಅನ್ವರುದ್ದೀನ್ ಸಾಯಿಸ್ಬಿಡ್ತಾನೆ. ಅಂಬೂರ್ ಅನ್ನೋ ಅಂತ, ಅಂಬೂರ್ ಬಿರಿಯಾನಿ ಅಂತ ಬಹಳ ಫೇಮಸ್ ನೋಡ್ರಿ ತಮಿಳ್ನಾಡಿನಂತದ್ದು. ಓಕೆ, ಅಲ್ಲಿ ಏನ್ ಮಾಡ್ತಾನೆ ಇವನು, ಅನ್ವರುದ್ದೀನ್ ಚಾಂದ್ ಸಾಹೇಬ್ ಸಾಯಿಸ್ಬಿಡ್ತಾನೆ. ಸಾಯಿಸಿ ತಾನೇ ರೂಲರ್ ಆಗ್ಬಿಡ್ತಾನೆ, ಹೌದು, ಕರ್ನಾಟಕ ರೀಜನ್ ಇದು. ಅರ್ಥ ಆಯ್ತಾ? ಈಗ ಅನ್ವರುದ್ದೀನ್ ಹೋದ, ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿಗೆ ಇಂಗ್ಲಿಷ್ನವರು ತಮ್ಮ ಕಡೆ ಇಟ್ಕೊಂಡಿರ್ತಾರೆ, ರೆಗ್ಯೂಲಿಂಗ್ ಪ್ರೊಟೆಕ್ಷನ್. ಅರ್ಥ ಸ್ನೇಹಿತರೆ? ಇವನಿಗೆ ಇಂಗ್ಲಿಷ್ನವ್ರು ಏನು ಮಾಡ್ತಾರೆ, ತಾವು ಪ್ರೊಟೆಕ್ಷನ್ ಕೊಡ್ತಾರೆ. ಇಲ್ಲಿವರೆಗೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇವನನ್ನು ಯಾರು, ಅನ್ವರುದ್ದೀನ್ ಮಗ ಯಾರು, ಮೊಹಮ್ಮದ್ ಅಲಿಯನ್ನು ತಿರುಚನಾಪಳ್ಳಿಯಲ್ಲಿ ಬ್ರಿಟಿಷವರು ತಮ್ಮ ಕಡೆ ಇಟ್ಕೊಂಡಿರ್ತಾರೆ. ಟೈಮ್ ಬಂದರೆ ಇವನು ಮತ್ತೆ ನಾವು ರಾಜನ್ ಮಾಡಬೇಕು ಅಂತಂದು ಹೇಳಿ. ಅರ್ಥ ಆಯ್ತಾ? ಈಗ ಇಲ್ಲಿಗೆ ಮುಗಿತು. ಇದೆಷ್ಟು ಸೆಕೆಂಡ್ ಕರ್ನಾಟಕ ವಾರ್ ಆಗ್ಬೇಕಾದ್ರೆ ಹೆಂಗೆಂಗಿತ್ತು ಸಿಚುಯೇಷನ್? ಇಂಗ್ಲಿಷ್ ನಾಸಿರ್ ಜಂಗ್ ಆಲ್ರೆಡಿ ಸತ್ಬಿಟ್ಟಿದ್ದ, ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿ ಇವರು ಒಂದು ಟೀಮು, ಫ್ರೆಂಚ್ ಕಡೆ ಫ್ರೆಂಚ್ ಸಬ್ಲತ್ ಜಂಗ್ ಮತ್ತು ಚಂದ ಸಾಹೇಬ್, ಸಬ್ಲತ್ ಜಂಗ್ ಯಾರು, ಅಸಫ್ ಜಾನ್ ಇನ್ನೊಬ್ಬ ಮಗ ಹೈದರಾಬಾದಲ್ಲಿ, ಇವ್ರದ್ದು ಒಂದು ಟೀಮ್ ಮಾಡ್ಕೊಂಡು ರೆಡಿ ಇದ್ರು. ಈ ಟೈಮ್ನಲ್ಲಿ ಸೆಕೆಂಡ್ ಕರ್ನಾಟಕ ವಾರ್ ಆಗುತ್ತೆ ನೋಡ್ರಿ, 1749 to 54. ಯಾಕಂದ್ರೆ 1748 ನಲ್ಲಿ ಹೈದರಾಬಾದ್ ನಿಜಾಮ ಸತ್ತಿರ್ತಾನೆ, ಹೈದರಾಬಾದ್ನಲ್ಲೂ ಜಗಳ ಶುರುವಾಗಿತ್ತು. ಅದೇ ಟೈಮ್ನಲ್ಲಿ ಕರ್ನಾಟಕನಲ್ಲೂ ಸಹ ಅನ್ವರುದ್ದೀನ್ ಸಾಯಿಸ್ಬಿಟ್ಟಿದ್ರು. ಇವಾಗ ಸೆಕೆಂಡ್ ಕರ್ನಾಟಕ ವಾರ್ ಆಗುತ್ತೆ. ಇವಾಗ ನೀವು ನೋಡೋದ್ರೆ ಗೊತ್ತಾಗುತ್ತೆ ಫ್ರೆಂಚ್ ಕಡೆಗೆ ಹೆಚ್ಚಿಗೆ ಪವರ್ ಇದೆ ಅಂತ ಅನ್ಸುತ್ತೆ. ಫ್ರೆಂಚ್ ಪರವಾಗಿದ್ದಾರೆ, ಹೈದರಾಬಾದ್ನಾಗೂ ರೂಲ್ ಮಾಡ್ತಿದ್ದಾರೆ. ಇಲ್ಲಿ ಸಹ ಯಾರು, ಸಬ್ಲತ್ ಜಂಗ್, ಸರಿ ಸಲ್ಬತ್ ಜಂಗ, ಅವನು ರೂಲ್ ಮಾಡ್ತಿದ್ದಾನೆ. ಒಂದು ನಿಮಿಷ, ಸಲ್ಬತ್ ಜಂಗ್, ಕರೆಕ್ಟ್, ಸಲ್ಬತ್ ಜಂಗ್ ರೂಲ್ ಮಾಡ್ತಿದ್ದಾನೆ. ಕರ್ನಾಟಕ ರೀಜನ್ ಅಲ್ಲಿ ಚಂದ ಸಾಹೇಬ್ ರೂಲ್ ಮಾಡ್ತಿದ್ದಾನೆ. ನೋಡ್ರಿ ಏನಾಗ್ಬಿಡ್ತು, ಸೆಕೆಂಡ್ ಕರ್ನಾಟಕ ವಾರ್ ಶುರುವಾಗಿದ್ದ ಮೊದಲು ಫ್ರೆಂಚ್ ಬಿಕೇಮ್ ಮೋರ್ ಪವರ್ಫುಲ್ ಹೈದರಾಬಾದ್ ಆಸ್ ವೆಲ್ ಆಸ್ ಇನ್ ಕರ್ನಾಟಕ ರೀಜನ್, ದೇ ವರ್ ಮೋರ್ ಪವರ್ಫುಲ್. ಅರ್ಥ ಸ್ನೇಹಿತರೆ? ಇಷ್ಟಿತ್ತು, ಇವಾಗ ಏನಾಯ್ತು ಅಂತ ನೋಡ್ರಿ ಈಗ ಏನಾಗುತ್ತೆ ಅಂತ. ಓಕೆ,
ಸೆಕೆಂಡ್ ಕರ್ನಾಟಿಕ್ ವಾರ್ ಹೆಂಗಾಯ್ತು, ಫ್ರೆಂಚ್ ಮೇಡ್ ಯಾರು ಸಲಬತ್ ಜಂಗ್ ಆಸ್ ನವಾಬ್ ಹೇಳಿದ್ನಲ್ಲ, ಫ್ರೆಂಚ್ ಏನ್ ಮಾಡಿದ್ರು ಸಲಬತ್ ಜಂಗ್ ಅನ್ನ ನಿಜಾಮ್ ಆಗಿ ಮಾಡಿದ್ರು ಆಫ್ ಹೈದರಾಬಾದ್. ಅಂಡ್ ದೆನ್ ಸೆಂಟ್ ಒನ್ ಆಫೀಸರ್ ಬೈ ನೇಮ್ ಬುಸ್ಸಿ ಫಾರ್ ಹಿಸ್ ಪ್ರೊಟೆಕ್ಷನ್. ಬುಸ್ಸಿ ಅನ್ನ ಏನ್ ಮಾಡ್ತಾರೆ, ನೀನು ಬುಸ್ ಅಂತ ಕುಂದ್ರಪ್ಪ ಯಾರ ಮುಂದೆ, ಈ ಸಲಬತ್ ಜಂಗ್ ಮುಂದೆ ಯಾರಾದ್ರೂ ಬಂದು ಸಲಬತ್ ಜಂಗ್ ಅನ್ನ ಕೆಳಗೆ ಇಡಿಸ್ತೀನಿ ಅಂತಂದ್ರೆ ಯು ಮಸ್ಟ್ ಗಿವ್ ಹಿಮ್ ಪ್ರೊಟೆಕ್ಷನ್. ಯಾವ್ದಾದ್ರು ನಿಧಿ ಮುಂದೆ ಒಂದು ಹಾವು ಇರ್ತಲ್ಲ ಹಂಗೆ ಇವ್ನು ಕುಂದ್ರಿಸಿದ್ರು ಯಾರನ್ನ, ಬುಸ್ಸನ್ನ, ಬುಸ್ಸಿನ. ಓಕೆ, ಬುಸ್ಸಿ ವಾಸ್ ಸೆಂಟ್ ಟು ಗಿವ್ ದ ಪ್ರೊಟೆಕ್ಷನ್ ಟು ಸಲಬತ್ ಜಂಗ್. ಹೇವ್ ಅಂಡರ್ಸ್ಟುಡ್? ಯಾಕಂದ್ರೆ ಮುಜಾಫರ್ ಜಂಗಿಗೆ ಸಪೋರ್ಟ್ ಮಾಡಿದ್ರು ಫ್ರೆಂಚ್, ಆದ್ರೆ ಮುಜಾಫರ್ ಜಂಗ್ ಸತ್ತ, ಸತ್ ಮೇಲೆ ಏನ್ ಮಾಡ್ಬೇಕು, ಅವ್ನ ಹಂಗ ಸಾಯ್ಲಿಲ್ಲ, ನಾಸರ್ ಜಂಗ್ ಸಾಯಿಸಿ ಇವನು ಸತ್ತ ಲಾಸ್ಟ್ಗೆ ಬೇರೆ ಕೈಯಲ್ಲಿ. ಅವಾಗ ಏನ್ ಮಾಡಿದ್ರು ಈ ಫ್ರೆಂಚ್ ಸಲಬತ್ ಜಂಗ್ ನ ಕಿಂಗ್ ಮಾಡಿದ್ರು ಅಲ್ಲಿ, ಅಂದ್ರೆ ನಿಜಾಮ್ ಮಾಡಿದ್ರು. ಇದು ಆಗಿನ ಮೇಲೆ ಅವನ್ ಪ್ರೊಟೆಕ್ಷನ್ ಗೆ ಬುಸ್ಸಿ ಕಳ್ಸಿದ್ರು. ಓಕೆ, ಆಮೇಲೆ ಚಾಂದ ಸಾಹೇಬನನ್ನ ಕರ್ನಾಟಕ ರೀಜನ್ ಅಲ್ಲಿ ಅವನನ್ನೇ ನವಾಬನ್ ಮಾಡಿದ್ರು, ಅವನನ್ನೇ ಹೆಡ್ ಮಾಡಿದ್ರು. ಅರ್ಥಾತ್ ಈಗ ಹೇಳಿದ್ದೆ ಮತ್ತೆ ರಿಪೀಟ್ ಆಗಿ ಪಾಯಿಂಟ್ಸ್ ಬರೆದಿನ ಅಷ್ಟೇ. ಈ ರೀತಿ ಸಿಚುಯೇಷನ್ ಇತ್ತು ಸೆಕೆಂಡ್ ಕರ್ನಾಟಿಕ್ ವಾರ್ ನಲ್ಲಿ. ಬಿಕಾಸ್ ಆಫ್ ದಿಸ್ ವಾಟ್ ಕ್ಯಾನ್ ವಿ ಸೇ, ವಿ ಕ್ಯಾನ್ ಸೇ ದಟ್ ಡ್ಯೂರಿಂಗ್ ದ ಸೆಕೆಂಡ್ ಕರ್ನಾಟಿಕ್ ವಾರ್ ಹೈದರಾಬಾದ್ ವಾಸ್ ಆಲ್ಸೋ ಅಂಡರ್ ದ ಕಂಟ್ರೋಲ್ ಆಫ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಫ್ರೆಂಚ್. ಕರ್ನಾಟಕ ರೀಜನ್ ವಾಸ್ ಆಲ್ಸೋ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಫ್ರೆಂಚ್. ಬಿಕಾಸ್ ಇನ್ ದೋಸ್ ಬೋತ್ ದ ಪ್ಲೇಸಸ್ ಪೀಪಲ್ ಹೂ ಕುಡ್ ಲಿಸನ್ ದ ವರ್ಡ್ಸ್ ಆಫ್ ಫ್ರೆಂಚ್ ದೇ ವರ್ ರೂಲಿಂಗ್, ಬಿಕಾಸ್ ದೇ ವರ್ ಮೇಡ್ ಆಸ್ ರೂಲರ್ಸ್ ಬೈ ಫ್ರೆಂಚ್ ಓನ್ಲಿ. ಇವಾಗ ಏನಾಯ್ತು, ಕ್ಲೈವ್ ರಾಬರ್ಟ್ ಕ್ಲೈವ್ ಅವನು ಆಕ್ಚುಲಿ ಒಬ್ಬ ಏನು ಅಟೆಂಡರ್ ಆಗಿ ಅಥವಾ ಕ್ಲರ್ಕ್ ಆಗಿ ಅಪಾಯಿಂಟ್ ಆಗಿರ್ತಾನೆ ಈಸ್ಟ್ ಇಂಡಿಯಾ ಕಂಪ್ನಿಗೆ. ಅಂಥವನು ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಇಂಡಿಯಾದಲ್ಲಿ ಒಂದು ದೊಡ್ಡ ಪವರ್ಫುಲ್ ಆಗಿ ಕುತ್ಕೊಳ್ಳೋಷ್ಟು ಮಟ್ಟಿಗೆ ರೋಲನ್ನು ಪ್ಲೇ ಮಾಡ್ತಾನೆ. ಬ್ಯಾಟಲ್ ಆಫ್ ಬ್ಲಾಸ್ ಪ್ಲಾಸಿ ಅಂತ ಎಲ್ಲ ಬರುತ್ತಲ್ಲ, ಅಲ್ಲಿಯೂ ಸಹ ಇವನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು. ಒಳ್ಳೇದ ಕೆಟ್ಟದ ಆದರೆ ಬ್ರಿಟಿಷರಿಗೆ ಇವನು ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾನೆ ಈ ಲೀಡರ್ ಆಗಿ. ಯಾರು ರಾಬರ್ಟ್ ಕ್ಲೈವ್, ಈ ರಾಬರ್ಟ್ ಕ್ಲೈವ್ ಅಟ್ಯಾಕ್ಟ್ ಅರ್ಕಾಟ್. ಈ ಅರ್ಕಾಟ್ ಅಂದ್ರೆ ಸಹ ಇದು ಮದ್ರಾಸ್ ನಲ್ಲಿ ಇರುವಂತ ಒಂದು ಪ್ಲೇಸ್. ಓಕೆ, ರಾಬರ್ಟ್ ಕ್ಲೈವ್ ಅಟ್ಯಾಕ್ ಅರ್ಕಾಟ್ ಅಂಡ್ ಕಿಲ್ ಚಾಂದ ಸಾಹೇಬ್. ಅರ್ಥಾತ ಅಟ್ಯಾಕ್ ಅರ್ಕಾಟ್ ಅಂಡ್ ದೆನ್ ಈ ಡಿಫೀಟೆಡ್ ಚಾಂದ್ ಸಾಹೇಬ್ ಅಂಡ್ ಹಿ ಇಂಪ್ರಿಸನ್ಡ್ ಚಾಂದ್ ಸಾಹೇಬ್ ಅಂಡ್ ಹಿ ಕಿಲ್ಸ್ ಚಾಂದ್ ಸಾಹೇಬ್. ಯಾರು, ರಾಬರ್ಟ್ ಕ್ಲೈವ್. ಇನ್ ಹಿಸ್ ಲೀಡರ್ಶಿಪ್ ಬ್ರಿಟಿಷ್ ಆರ್ಮಿ ಸಾರಿ ಇಂಗ್ಲಿಷ್ ಆರ್ಮಿ ದೇ ಅಟ್ಯಾಕ್ ಓವರ್ ಅರ್ಕಾಟ್, ಇಂಪಾರ್ಟೆಂಟ್ ಪ್ಲೇಸ್ ಕರ್ನಾಟಕ ಅಥವಾ ಮದ್ರಾಸ್ ಅಥವಾ ತಮಿಳ್ನಾಡು ರೀಜನ್ ಅಲ್ಲಿ ಅದು ಅಟ್ಯಾಕ್ ಮಾಡಿ ಸೋಲಿಸಿದ್ರು. ಸೋಲಿಸಿದ ಮೇಲೆ ಚಾಂದ್ ಸಾಹೇಬನ್ನ ಸಾಯಿಸಿದ್ರು. ಚಾಂದ್ ಸಾಹೇಬನ್ನ ಇಂಗ್ಲಿಷ್ನವ್ರು ಸಾಯಿಸೋದು ಯಾಕೆ, ಯಾಕಂದ್ರೆ ಹಿ ವಾಸ್ ದೇರ್ ಇನ್ ದ ಸೈಡ್ ಆಫ್ ಫ್ರೆಂಚ್, ಸೊ ಹಿ ವಾಸ್ ಕಿಲ್ಡ್. ಇವನನ್ನ ಸಾಯಿಸಿದ ಮೇಲೆ ಇಂಗ್ಲಿಷ್ ಪರವಾಗಿ ಈ ಕರ್ನಾಟಕ ರೀಜನ್ ಅಲ್ಲಿದ್ದಾರೆ ಯಾರು, ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿ, ಅವನ ತಿರುಚಿರಾಪಳ್ಳಿ ಕರ್ಕೊಂಡೋಗಿದ್ರು ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಕೊಡಕ್ಕೆ, ದಟ್ ಪರ್ಸನ್ ವಾಸ್ ಮೇಡ್ ರೂಲರ್ ಆಫ್ ವಾಟ್ ಕರ್ನಾಟಕ. ಐ ಅಂಡರ್ಸ್ಟುಡ್. ಇಲ್ಲಿಗೆ ಸೆಕೆಂಡ್ ಕರ್ನಾಟಕ ವಾರ್ ಎಂಡ್ ಆಗುತ್ತೆ ಟ್ರೀಟಿ ಆಫ್ ಪಾಂಡಿಚೇರಿ ಮಾಡೋದ್ ಮೂಲಕ. ಪಾಂಡಿಚೇರಿಯಲ್ಲಿ ಒಂದು ಒಪ್ಪಂದ ಮಾಡ್ಕೊಂತಾರೆ, ಟ್ರೀಟಿ ಮಾಡ್ಕೊಂತಾರೆ. ಬಿಕಾಸ್ ಆಫ್ ದಟ್ ದಿಸ್ ಸೆಕೆಂಡ್ ಕರ್ನಾಟಕ ವಾರ್ ಆಲ್ಸೋ ಎಂಡ್ಸ್ ಹಿಯರ್. ಇನ್ ಸೆಕೆಂಡ್ ಕರ್ನಾಟಕ ವಾರ್ ಇಂಗ್ಲಿಷ್ ಗಾಟ್ ಮೋರ್ ವೆಲ್ತ್, ಮೋರ್ ಸಕ್ಸಸ್, ಬಟ್ ಫ್ರೆಂಚ್ ಲಾಸ್ಟ್ ಆಲ್ಮೋಸ್ಟ್ ಆಲ್ ಥಿಂಗ್ಸ್. ಅವರೆಲ್ಲವನ್ನು ಕಳ್ಕೋಬೇಕಾಗ್ತವೆ ಫ್ರೆಂಚ್ ಅರ್ಥದ ಸ್ನೇಹಿತರೆ. ಆದರೆ ಈ ಪಾಂಡಿಚೇರಿ ಟ್ರೀಟಿ ಆಗಿದ್ದಕ್ಕೆ ಪಾಂಡಿಚೇರಿ ಒಂದು ಮತ್ತು ಅವರಿಗೆ ಬಿಟ್ಕೊಟ್ರು ಸ್ನೇಹಿತರೆ. ಸೆಕೆಂಡ್ ಕರ್ನಾಟಕ ವಾರ್ ಹೇಳ್ತೀನಿ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ರಿ. ಇದಿಷ್ಟು ನೆನಪಿಲ್ಲ ಅಂದ್ರೂ ಡೈರೆಕ್ಟಾಗಿ ಏನೇನು ಕೇಳ್ಬೇಕಂದ್ರೆ ಕರ್ನಾಟಕ ವಾರ್ ಬಗ್ಗೆ ಏನಾದರೂ ಹೇಳಕ್ಕೆ ಕೇಳಿದ್ರು ಅಂದರೆ ಡ್ಯೂರಿಂಗ್ ದ ಸೆಕೆಂಡ್ ಕರ್ನಾಟಕ ವಾರ್ ಫ್ರೆಂಚ್ ಮೇಡ್ ಸಬಲತ್ ಜಂಗ್ ಆಸ್ ನಿಜಾಮ್ ಆಫ್ ಹೈದರಾಬಾದ್ ಅಂಡ್ ದೆನ್ ಚಾಂದ ಸಾಹೇಬ್ ಆಸ್ ನವಾಬ್ ಆಫ್ ಕರ್ನಾಟಕ ರೀಜನ್ ಅಂಡ್ ದೆನ್ ದೆ ಸೆಂಟ್ ಹೂಮ್ ಬುಸ್ಸಿ ಟು ಗಿವ್ ಪ್ರೊಟೆಕ್ಷನ್ ಟು ಹೂಮ್ ಯಾರಿಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ಈ ಸಲಬತ್ ಜನ್ಗೆ ಪ್ರೊಟೆಕ್ಷನ್ ಕೊಡಕ್ಕೆ. ಇನ್ ದಟ್ ಟೈಮ್ ರಾಬರ್ಟ್ ಕ್ಲೈವ್ ಅಟ್ಯಾಕ್ಡ್ ಅರ್ಕಾಟ್ ಅನ್ನೋಂಥ ಪ್ಲೇಸನ್ನು ಅಟ್ಯಾಕ್ ಮಾಡಿದ್ರು ಅಂಡ್ ಡಿಫೀಟೆಡ್ ಚಾಂದ ಸಾಹೇಬ್ ಅಥವಾ ಚಂದ ಸಾಹೇಬ್ ಅಂಡ್ ಇಂಪ್ರೆಸೆಂಟ್ ಅಂಡ್ ಕಿಲ್ಜಿ ಅವನಲ್ಲಿ ಸಾಯಿಸಿದ್ರು. ನಂತರ ಅವ್ರ ಪರವಾಗಿದ್ದಾರೆ ಯಾರು, ಕರ್ನಾಟಕದಲ್ಲಿ ಇದ್ದಂಥವ್ರು ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿ. ಮೊಹಮ್ಮದ್ ಅಲಿ ವಾಸ್ ಮೇಡ್ ಆಸ್ ನವಾಬ್ ಆಫ್ ಕರ್ನಾಟಕ ರೀಜನ್. ದೆನ್ ದಿಸ್ ವಾರ್ ಎಂಡೆಡ್ ಬೈ ದ ಟ್ರೀಟಿ ಆಫ್ ಪಾಂಡಿಚೇರಿ. ಇಷ್ಟಕ್ಕೆ ಮುಗೀತು ಸೆಕೆಂಡ್ ಕರ್ನಾಟಕ ವಾರ್. ಈಗ ಥರ್ಡ್ ಕರ್ನಾಟಕ ವಾರ್ ನೋಡಿ. ಈ ಥರ್ಡ್ ಕರ್ನಾಟಕ ಈ ಟೈಮ್ನಲ್ಲಿ ಏನ್ ಮಾಡ್ತಾರೆ, ಇವನ್ನ ಡ್ಯೂಪ್ಲೆಕ್ಸ್ ಸಹ ಅಥವಾ ಡ್ಯೂಪ್ಲೆಕ್ಸ್ ಸಹ ಇ ವಾಸ್ ಕಾಲ್ಡ್ ಬ್ಯಾಕ್ ಬೈ ದಟ್ ಫ್ರೆಂಚ್ ಗವರ್ಮೆಂಟ್. ಯಾಕಂದ್ರೆ ಅವನಲ್ಲೇ ಇದ್ಬಿಟ್ರೆ ಇನ್ನೂ ಯುದ್ಧ ಮಾಡ್ಕೊಂತ ಹೋಗ್ತಾರೆ ಅಂತಂದ ಹೇಳಿ ಅವನು ವಾಪಸ್ ಕರೆಸ್ತಾರೆ. ಅವಾಗ ಕೌಂಟ್ ಡಿ ಲ್ಯಾಲಿ ಹೀ ವಾಂಟೆಡ್ ಟು ಕ್ಯಾಪ್ಚರ್ ಅನದರ್ ಇಂಪಾರ್ಟೆಂಟ್ ಪ್ಲೇಸ್ ಬೈ ನೇಮ್ ವಾಂಡಿ ವಾಷ್. ಯಾವುದು ವಾಂಡಿ ವಾಷ್? ಓಕೆ, ಇದನ್ನು ವಾಷ್ ಗೀಶ್ ಅಂತ ಇದಲ್ಲ, ಇದು ಸಹ ತಮಿಳ್ನಾಡಿನಂತ ಒಂದು ಪ್ಲೇಸ್. ಯಾವುದು ವಾಂಡಿ ವಾಷ್? ಅದನ್ನ ಅಟ್ಯಾಕ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡೋದಕ್ಕೆ, ಅದನ್ನ ತನ್ನ ಹಿಡಿತದಲ್ಲಿ ತಗೊಳ್ಳೋದಕ್ಕೆ, ಆಕ್ರಮಿಸ್ಕೊಳ್ಳೋದಕ್ಕೆ ಯಾರು ಟ್ರೈ ಮಾಡ್ತಾರೆ? ಕೌಂಟ್ ಡಿ ಲ್ಯಾಲಿ.
ಅನ್ನುವಂಥ ಈ ಫ್ರೆಂಚ್ ಆಫೀಸರ್ ಅವನು ಇಲ್ಲಿಗೆ ಇನ್ಚಾರ್ಜ್ ಆಗಿ ಬಂದಿರ್ತಾನೆ. ಅವನು ಟ್ರೈ ಮಾಡ್ತಾನೆ, ಬಟ್ ಸರ್ ಐರ್ಕೂಟ್ ಆಫ್ ಇಂಗ್ಲಿಷ್ ಇಂಗ್ಲಿಷ್ ಆಫೀಸರ್ ಹಿ ಡಿಫೀಟೆಡ್. ಇವನೇನು ಮಾಡ್ತಾನೆ, ಇವನು ಸರ್ ಐರ್ಕೂಟ್ ಅನ್ನೋ ಅಂತ ಇಂಗ್ಲಿಷ್ ಸೈಡ್ ಇರೋಂಥ ಇಂಗ್ಲೆಂಡ್ ಸೈಡ್ ಇರೋಂಥ ಆಫೀಸರ್ ಇವನೇನು ಮಾಡ್ತಾನೆ, ಹಿ ಡಿಫೀಟೆಡ್ ಬುಸ್ಸಿ ಅಂಡ್ ದೆನ್ ಹಿ ಅರೆಸ್ಟೆಡ್ ಬುಸ್ಸಿ. ಬುಸ್ಸಿಯನ್ನ ಅರೆಸ್ಟ್ ಮಾಡ್ತಾನೆ ಅಲ್ಲಿ, ಬುಸ್ಸಿ ಹೋಗಿ ಬುಸ್ ಬುಸ್ ಅನ್ನಕ್ಕೆ ಹೋಗಿರ್ತಾನೆ. ಅವಾಗ ಫ್ರೆಂಚ್ ಕಡೆಗಿದ್ದಾನೆ ಬುಸ್ಸಿ ಅಂದ್ರೆ, ಅವ್ರು ಆಫೀಸರ್ ಅಲ್ಲ, ಅವನನ್ನು ಅರೆಸ್ಟ್ ಮಾಡ್ತಾರೆ. ಬಟ್ ದಿಸ್ ಕೌಂಟ್ ಡಿ ಲಾಲಿ ಅವನು ತಪ್ಸ್ಕೊಂಡು ಓಡೋಗ್ಬಿಡ್ತಾನೆ, ಹಿ ಎಸ್ಕೇಪ್ಸ್ ಫ್ರಮ್ ದಟ್ ಪ್ಲೇಸ್. ಬಟ್ ಇನ್ 1761 ಅಗೇನ್ ಸರ್ ಐರ್ಕೂಟ್ ಆಫ್ ಇಂಗ್ಲಿಷ್ ಆರ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಿ ಅಟ್ಯಾಕ್ ವಿಚ್ ಪ್ಲೇಸ್ ಪಾಂಡಿಚೇರಿ, ಪಾಂಡಿಚೇರಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವಾಗ ವಿಥೌಟ್ ಎನಿ ಕಂಡೀಷನ್ ದಿಸ್ ಕೌಂಟ್ ಡಿ ಲ್ಯಾಲಿ ಫ್ರೆಂಚ್ ಆಫೀಸರ್ ಹಿ ಆಲ್ಸೋ ಸರೆಂಡರ್ಸ್. ಓಕೆ, ಅವನು ಸರೆಂಡರ್ ಆಗ್ತಾನೆ. ಇದಾದ ನಂತರ ಇಲ್ಲಿಗೆ ಫ್ರೆಂಚ್ ಲಾಸ್ಟ್ ಆಲ್ಮೋಸ್ಟ್ ಆಲ್ ದ ಬೇಸಸ್ ಇನ್ ಇಂಡಿಯಾ. ಥರ್ಡ್ ಕರ್ನಾಟಕ ವಾರ್ ಟೈಮ್ ಮೇಲೆ ಫ್ರೆಂಚ್ ಲಾಸ್ಟ್ ಎವ್ರಿಥಿಂಗ್ ಇನ್ ಇಂಡಿಯಾ. ಬಟ್ ಅಟ್ ದ ಎಂಡ್ ವಾಟ್ ಕ್ಯಾನ್ ವಿ ಸೇ, ಟ್ರೀಟಿ ಆಫ್ ಪ್ಯಾರಿಸ್, ಪ್ಯಾರಿಸ್ ನಲ್ಲಿ ಒಂದು ಒಪ್ಪಂದ ಆಗುತ್ತೆ ಯುರೋಪ್ನಾಗ. ಬಿಕಾಸ್ ಆಫ್ ದಟ್ ಓನ್ಲಿ ಫ್ರೆಂಚ್ ದೋ ದ ಲಾಸ್ಟ್ ಎವ್ರಿಥಿಂಗ್ ದೆನ್ ಆಲ್ಸೋ ದೇ ಗೆಟ್ ಪಾಂಡಿಚೇರಿ. ಆದರೆ ಥರ್ಡ್ ಕರ್ನಾಟಕ ವಾರ್ ಆಗೋದ್ರಾಗೆ ಫ್ರೆಂಚ್ ತಮ್ಮ ಕಂಟ್ರೋಲ್ ಅನ್ನು ಕಂಪ್ಲೀಟ್ ಆಗಿ ಕಳ್ಕೊಂತಾರೆ. ಅರ್ಥಾತ್ ಸ್ನೇಹಿತರೆ, ಈಗ ಕೊನೆಯದಾಗಿ ಇವತ್ತು ಏನೇನು ನೋಡಿದ್ರೆ ಅಂತ ಹೇಳ್ತೀನಿ. ಫಸ್ಟ್ ಕರ್ನಾಟಕ ವಾರ್, ಸೆಕೆಂಡ್ ಕರ್ನಾಟಕ ವಾರ್, ಥರ್ಡ್ ಕರ್ನಾಟಕ ವಾರ್. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಹೈದರಾಬಾದ್ ನಲ್ಲಿ ಅಸಫ್ ಜಾ ರೂಲ್ ಮಾಡ್ತಿದ್ದ, ಅವನಿಗೆ ಮೂರು ಜನ ಮಕ್ಕಳು, ಅದರಲ್ಲಿ ನಾಸಿರ್ ಜಂಗ್ ಮತ್ತು ಸವಲತ್ ಜಂಗ್ ಮಕ್ಕಳು ಮತ್ತು ಡಾಕ್ಟರ್ ಅವಳ ಮಗ ಅಂದ್ರೆ ಇವ್ರ ಮೊಮ್ಮಗ ಮುಜಫರ್ ಜಂಗ್ ಇವರಿದ್ರು. ಅಸಫ್ ಜಾ ಸತ್ ಮೇಲೆ ನಾಸಿರ್ ಜಂಗ್ ಮತ್ತು ಮೊಮ್ಮಗ ಮುಜಫರ್ ಜಂಗ್ಗೆ ಫೈಟ್ ಇತ್ತು. ಓಕೆ, ಅದೇ ರೀತಿ ಈ ಕರ್ನಾಟಕ ರೀಜನ್ ಅಲ್ಲಿ ದೋಸ್ತಲಿಯ ಅಳಿಯ ಚಾನ್ ಸಾಹೇಬ್ ಮತ್ತು ಅನ್ವರುದ್ದೀನ್ ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಇತ್ತು. ಓಕೆ, ಅವಾಗ ಇಂಗ್ಲಿಷ್ನವರು ನಾಸಿರ್ ಜಂಗಿಗೆ ಸಪೋರ್ಟ್ ಮಾಡಿದ್ರು, ಜೊತೆಗೆ ಕರ್ನಾಟಕ ರೀಜನ್ನಲ್ಲಿ ಅನ್ವರುದ್ದೀನಿಗೆ ಸಪೋರ್ಟ್ ಮಾಡಿದ್ರು, ಜೊತೆಗೆ ಅವನ್ ಸತ್ ಮೇಲೆ ಅವನ ಮಗಗೂ ಸಪೋರ್ಟ್ ಮಾಡಿದ್ರು. ಫ್ರೆಂಚ್ ಮುಜಫರ್ ಜಂಗಿಗೆ ಸಪೋರ್ಟ್ ಮಾಡಿದ್ರು. ಮುಜಫರ್ ಜಂಗ್ ನಾಸಿರ್ ಜಂಗ್ ಅನ್ನ ಸಾಯಿಸಿದ ಮೇಲೆ ಇವನು ಒಂದು ವಾರನಾಗ ಸತ್ ನಂತರ ಏನ್ ಮಾಡ್ತಾರೆ, ಸಮಲತ್ ಜಂಗ್ ಅನ್ನ ನಿಜಾಮನ್ ಮಾಡಿ ಇವರು ಸಪೋರ್ಟ್ ಮಾಡ್ತಾರೆ. ಇವನ ಪ್ರೊಟೆಕ್ಷನ್ಗೆ ಬುಸ್ಸಿನೂ ಕಳಿಸಿರ್ತಾರೆ. ಇದು ಸಲಬತ್ ಜಂಗ್ ಸರ್, ಇದು ಸಲಬತ್ತನಾಗತ್ತಾನೆ ಸಲಬತ್ ಜಂಗ್. ಓಕೆ, ಅವನನ್ನು ರೂಲರ್ ಮಾಡಿದ್ರು. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನೋಡಿದ್ರು. ಇದರ ನಂತರ ಫಸ್ಟ್ ಕರ್ನಾಟಕ ವಾರ್ ನಲ್ಲಿ ಏನಾಯ್ತು, ಡುಪ್ಲೇ ರಿಕ್ವೆಸ್ಟೆಡ್ ಲಾ ಬೋರ್ಡನಿಸ್ ಆಫ್ ಮಾರಿಷಸ್ ಅಂಡ್ ಹಿ ಕ್ಯಾಪ್ಚರ್ಡ್ ಮದ್ರಾಸ್. ಮದ್ರಾಸ್ ಅನ್ನ ಬ್ರಿಟಿಷ್ ನಿಂದ ವಶಪಡಿಸ್ಕೊಂಡ್ಬಿಟ್ಟ. ಆದ್ರೆ ಏನಾಗ್ಬಿಡ್ತು, ಬ್ರಿಟಿಷ್ ವೆಂಟ್ ಟು ರಿಕ್ವೆಸ್ಟ್ ಅನ್ವರುದ್ದೀನ್, ಅನ್ವರುದ್ದೀನ್ ಟ್ರೈ ಟು ಹೆಲ್ಪ್ ಬ್ರಿಟಿಷ್, ಟ್ರೈ ಟು ಡಿಫೀಟ್ ಲಾ ಬೋರ್ಡನೇಸ್. ಬಟ್ ಹಿ ದೇ ಆಲ್ಸೋ ಮೀನ್ಸ್ ಅನ್ವರುದ್ದೀನ್ ಆಲ್ಸೋ ಫೇಲ್ ಟು ಡಿಫೀಟ್ ಹಿಮ್. ಅನ್ವರುದ್ದೀನ್ ವಾಸ್ ಆಲ್ಸೋ ಡಿಫೀಟೆಡ್. ಅನ್ವರುದ್ದೀನ್ ಸಹ ಸೋತ್ಬಿಡ್ತಾನೆ. ಆ ಟೈಮ್ನಲ್ಲಿ ಬ್ರಿಟಿಷ್ ವಾಟ್ ದೇ ಡಿಡ್, ದೇ ಗೇವ್ ಮನಿ ಟು ದಿಸ್ ಲಾ ಬೋರ್ಡನೇಸ್ ಅಂಡ್ ಟುಕ್ ದಟ್ ಮದ್ರಾಸ್ ಬ್ಯಾಕ್. ಬಟ್ ಡುಪ್ಲೆಕ್ಸ್ ಏನಪ್ಪ ಯಕ್ಷಗಾನ ಮಾಡೋ ಇರ್ತಲ್ಲ, ಅಷ್ಟು ಮಟ್ಟಿಗೆ ರೌದ್ರ ಅವತಾರ ತಾಳಿ ಯುದ್ಧ ಮಾಡಕ್ ಹೋದ. ಬಟ್ ಡ್ಯೂಪ್ಲೆಕ್ಸ್ ವಾಸ್ ಆಲ್ಸೋ ಡಿಫೀಟೆಡ್. ದಟ್ ವಾರ್ ಎಂಡೆಡ್ ವಿತ್ ಆಕ್ಸ್ಲಾ ಎಕ್ಸ್ಲಾ ಚಾಪಲ್ ಟ್ರೀಟಿ. ಇಲ್ಲಿಗೆ ಮುಗೀತು ಸೆಕೆಂಡ್ ಕರ್ನಾಟಕ ವಾರ್. ಇಲ್ಲಿ ಫ್ರೆಂಚ್ ಮೇಡ್ ಸಬ್ಲತ್ ಜಂಗ್ ನಿಜಾಮ್, ಚಂದ ಸಾಹೇಬ್ ನವಾಬ್, ರಾಬರ್ಟ್ ಕ್ಲೈವ್ ಅಟ್ಯಾಕ್ ಅರ್ಕಾಟ್ ಅಂಡ್ ಕಿಲ್ಡ್ ಚಂದ ಸಾಹೇಬ್, ಮೇಡ್ ಮೊಹಮ್ಮದ್ ಅಲಿಯಾಸ್ ರೂಲರ್ ಆಫ್ ಕರ್ನಾಟಕ ರೀಜನ್. ಟ್ರೀಟಿ ಆಫ್ ಪಾಂಡಿಚೇರಿ ವಾಸ್ ಟೇಕನ್ ಪ್ಲೇಸ್ ಟು ಎಂಡ್ ಸೆಕೆಂಡ್ ಕರ್ನಾಟಕ ವಾರ್. ಮುಗೀತು, ಇಷ್ಟಿಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು. ಥರ್ಡ್ ಕರ್ನಾಟಕ ವಾರ್ನಾಗ ಏನಾಯ್ತು, ದೆನ್ ಇನ್ ದಿಸ್ ಟೈಮ್ ಡ್ಯುಪ್ಲೇ ವಾಸ್ ನಾಟ್ ದೇರ್, ಬಟ್ ಕೌಂಟ್ ಡಿ ಲ್ಯಾಲಿ ಹಿ ಟ್ರೈ ಟು ಕ್ಯಾಪ್ಚರ್. ಏನನ್ನು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ದ, ವಾಂಡಿ ವಾಷನ್ ಅಂತ ತಮಿಳುನಾಡಿನ ಒಂದು ಪ್ಲೇಸ್, ಅದನ್ನ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ದ ಬ್ರಿಟಿಷ್ ಕಡೆಯಿಂದ ಸರ್ ಐರ್ಕೂಟ್, ಅಥವಾ ಇಂಗ್ಲಿಷ್ ಕಡೆಯಿಂದ ಸರ್ ಐರ್ಕೂಟ್. ಇವನ್ನ ಡಿಫೀಟ್ ಮಾಡಿದ, ಡಿಫೀಟ್ ಮಾಡಿ ಈ ಫ್ರೆಂಚ್ ಕಡೆ ದುಸ್ಸಿ ಇದ್ನಲ್ಲ ಅವನನ್ನು ಅರೆಸ್ಟ್ ಮಾಡ್ದ. ನಂತರ ಲಾಲಿ ತಪ್ಸ್ಕೊಂಡು ಹೋದ. ಈ ಲಾಲಿ ತಪ್ಸ್ಕೊಂಡು ಹೋದಾಗ 1761 ನಲ್ಲಿ ಇವರು ಪಾಂಡಿಚೇರಿ, ಯಾಕಂದ್ರೆ ಈ ಫ್ರೆಂಚ್ಗೆ ಪಾಂಡಿಚೇರಿ ಬಹಳ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲ, ಕ್ಯಾಪಿಟಲ್ ಆಗಿತ್ತು, ಅಲ್ಲಿ ಅದ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಲಾಲಿನೂ ಅರೆಸ್ಟ್ ಆದ. ಟ್ರೀಟಿ ಆಫ್ ಪ್ಯಾರಿಸ್ ಎಂದಿಗೆ ಈ ವಾರ್ ಸಹ ಮುಗಿಯಿತು. ನೆಕ್ಸ್ಟ್ ರಾಬರ್ಟ್ ಕ್ಲೈವ್ ಮತ್ತು ಡುಪ್ಲೆಕ್ಸ್, ಇವ್ರ ಬಗ್ಗೆ ಸ್ವಲ್ಪ ಹೇಳಿ ನಾವು ನಾಳೆನೇ ಎಪಿಸೋಡ್ನಲ್ಲಿ, ಸರಿ ನಾಳೆ ಅಲ್ಲ, ನಾಡದ ಎಪಿಸೋಡ್ನಲ್ಲಿ ಈ ಲೆಸನನ್ನು ಕಂಪ್ಲೀಟ್ ಆಗಿ ಮುಗಿಸೋಣ. ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸಾ ಇವೆರಡನ್ನು ಸಹ
ಹೇಳಿ ಮುಗಿಸ್ತೀನಿ. ಇದುವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.